ಶ್ರೀ ಮಹಾಗಣಪತೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೂ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೂಡ ಹೇಳ್ತಾ ಭಗವಂತ ತಮಗೆ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಎಂದು ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರೇ, ಇಂದು 2020 ಆಗಸ್ಟ್ ತಿಂಗಳ 11 ತಾರೀಕು ಭೌಮವಾಸರ, ಅಂದರೆ ಮಂಗಳವಾರ. ಈ ದಿನದ ನಿತ್ಯ ಪಂಚಾಂಗ ಫಲವನ್ನು ಈಗ ನೋಡೋಣ. ಶ್ರೀ ಶಾರ್ವರಿ ನಾಮ ಸಂವತ್ಸರೇ ದಕ್ಷಿಣಾಯಿನೇ ವರ್ಷ ಋತೌ ಶ್ರಾವಣ ಮಾಸೆ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಈ ದಿನ ಇರುವಂಥದ್ದು. ಇದು ದಿನಪೂರ್ತಿ ಇರುತ್ತೆ. ಹಾಗೆ ದಿನ ನಕ್ಷತ್ರ ಭರಣಿ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥದ್ದು ಪ್ರಾತಃಕಾಲ 6:04, ಸೂರ್ಯಾಸ್ತ 6:47. ಈ ದಿನದ ಕರಣ ಪೂರ್ವಕರಣ ಭವ, ಉತ್ತರ ಕರಣ ಬಾಳವ. ಈ ದಿನದ ಯೋಗ ಗಂಡಯೋಗ. ದಿಶಶೂಲ ಉತ್ತರ, ಸೂರ್ಯರಾಶಿ ಕಟಕ, ಚಂದ್ರರಾಶಿ ಮೇಷ. ಈ ದಿನ ರಾಹುಕಾಲ ಇರುವಂಥದ್ದು ಅಪರಾಹ್ನ 3:36 5:10. ಗುಳಿಕ ಕಾಲ ಮಧ್ಯಾಹ್ನ 12:28 2:02. ಯಮಗಂಡ ಕಾಲ ಬೆಳಿಗ್ಗೆ 9:20 ಇರಲಿದೆ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಮಧ್ಯಾಹ್ನ 11:56 12:52. ಇನ್ನು ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಮಂಗಳವಾರ ರಾತ್ರಿ 7:34 9:21 ಅಮೃತ ಕಾಲ ಇರುವಂಥದ್ದು. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಬೆಳಿಗ್ಗೆ 8:27 9:20 ದುರ್ಮುಹೂರ್ತ ಇರುವಂಥದ್ದು. ಹಾಗಾಗಿ ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡುವಂಥದ್ದು ಅಷ್ಟೊಂದು ಶ್ರೇಯಸ್ಕರ ಅಲ್ಲ ವೀಕ್ಷಕರೇ. ಇನ್ನು ಈ ದಿನ ಚಂದ್ರಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲ, ವೃಶ್ಚಿಕ ಮತ್ತು ಕುಂಭ. ಈ ದಿನದ ಹೊರದ ಅಧಿಪತಿ ಮಂಗಳ. ಹಾಗಾಗಿ ಆಸ್ತಿಗೆ, ಕ್ರೀಡೆಗೆ, ಹಾಗೆ ಕ್ರೀಡಾ ಸ್ಪರ್ಧೆಗಳಿಗೆ ಬಹಳ ಶುಭಕರವಾದಂತಹ ದಿನ ಇಂದು. ಹಾಗೆ ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ಶ್ರದ್ಧಾಭಕ್ತಿಗಳಿಂದ ಆಚರಣೆ ಮಾಡುವಂಥ ದಿನ ಇಂದು. ಹಾಗೆ ಚಂದ್ರೋದಯ ಆಗುವಂಥದ್ದು ಈ ದಿನ ರಾತ್ರಿ 12:00. ಹಾಗಾಗಿ ಜನ್ಮಾಷ್ಟಮಿ ಆಚರಣೆ ಮಾಡುವಂಥವರು ಈ ಚಂದ್ರೋದಯದ ಸಮಯವನ್ನು ಸ್ವಲ್ಪ ಗಮನಿಸಬೇಕು. ಇನ್ನು ಈ ದಿನ ಶ್ರಾವಣ ಮಾಸದ ಮಂಗಳವಾರ, ಹಾಗಾಗಿ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಅನಧ್ಯಯನ ದ್ವಯ ಇರುವಂತಹ ದಿನ ಕೂಡ. ಇದು ಈ ದಿನದ ವಿಶೇಷತೆಗಳು. ಇನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ಕೆಲವು ಕೃಷ್ಣನ ಬಗ್ಗೆ ವಿಶೇಷ ಮಾಹಿತಿಗಳನ್ನು ಈ ಸಂದರ್ಭದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಪ್ರಿಯ ವೀಕ್ಷಕರೇ, ಇಂದು ಕೃಷ್ಣ ಜನ್ಮಾಷ್ಟಮಿ. ಮಹಾವಿಷ್ಣುವಿನ 10 ಅವತಾರಗಳಲ್ಲಿ 8ನೆಯದು ಕೃಷ್ಣಾವತಾರ. ಕೃಷ್ಣನ ಹುಟ್ಟುಹಬ್ಬ ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅಂತ ಹೇಳಿ ಕರೀತಾರೆ. ಕೃಷ್ಣ ಜನ್ಮಾಷ್ಟಮಿಯನ್ನು ಸಾಮಾನ್ಯವಾಗಿ ಹಿಂದೂಗಳೆಲ್ಲರೂ ಕೂಡ ಆಚರಿಸುವಂಥ ಒಂದು ವಿಶೇಷವಾದ ಹಬ್ಬ. ವೈಷ್ಣವರಿಗೆ ಇದು ತುಂಬ ದೊಡ್ಡ ಹಬ್ಬ. ಅಂದು ಸಂಜೆ ಕೃಷ್ಣನ ಪೂಜೆ ಬಹಳ ವೈಭವದಿಂದ ನಡೆಯುವಂಥದ್ದು. ಈ ಪೂಜೆಗಾಗಿ ದೊಡ್ಡ ದೊಡ್ಡ ಮಂಟಪಗಳನ್ನು ಕಟ್ಟಿ ಅದನ್ನು ಸುಂದರವಾಗಿ ಅಲಂಕಾರ ಮಾಡ್ತಾರೆ. ಹಲವಾರು ಭಕ್ಷ್ಯ ಭೋಜ್ಯಗಳನ್ನು ತಯಾರು ಮಾಡಿ ನೈವೇದ್ಯಕ್ಕೆ ಇಡುವಂಥದ್ದು. ಈ ಸಂದರ್ಭದಲ್ಲಿ ಬಂಧುಗಳನ್ನು, ನೆರೆಹೊರೆಯವರನ್ನು ಕೂಡ ಮನೆಗೆ ಕರೆಯುವಂತಹ ಸಂಪ್ರದಾಯ ಇದೆ. ಇದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸ್ಥೂಲವಾದಂಥ ಆಚರಣೆ. ಇನ್ನು ಶ್ರೀಕೃಷ್ಣ ಲೋಕಪ್ರಿಯ ನಾಯಕ. ಮಹಾಭಾರತ ಕಥೆಯಲ್ಲಿ ಕೃಷ್ಣನದು ಪ್ರಮುಖವಾದಂತಹ ಪಾತ್ರ.
ವಿಷ್ಣುವಿನ ದಶಾವತಾರಗಳಲ್ಲಿ ಈಗಾಗಲೇ ಹೇಳಿದ ಹಾಗೆ ಕೃಷ್ಣನ ಅವತಾರ ಎಂಟನೆಯದು. ಕೃಷ್ಣ ಬಹುರೂಪಿ ಶ್ರೀಕೃಷ್ಣ. ಕೃಷ್ಣ ಚತುರ ರಾಜಕಾರಣಿ, ಧರ್ಮಜ್ಞನಾಗಿದ್ದವನು, ಸ್ನೇಹಶೀಲನಾಗಿದ್ದವನು, ವೀರ, ರಸಿಕ. ಹೀಗೆ ಕೃಷ್ಣನ ಬೇರೆ ಬೇರೆ ಒಂದು ಪವಾಡಗಳಾಗಲಿ ಮುಖಗಳಾಗಲಿ ನಮಗೆ ತೋರಿ ಬರುವಂಥದ್ದು. ಕೃಷ್ಣ ವಸುದೇವ ದೇವಕಿಯರ ಮಗ. ಕಂಸನ ಸೆರೆಮನೆಯಲ್ಲಿ ಮಧ್ಯರಾತ್ರಿಯಲ್ಲಿ ಜನನ. ಬಿರುಸಾದ ಮಳೆಯಲ್ಲಿ ಅಲ್ಲಿಂದ ಗೋಕುಲಕ್ಕೆ ಸ್ಥಳಾಂತರ ಆಗುವಂಥದ್ದು. ಗೋಕುಲದಲ್ಲಿ ಯಶೋಧೆ ನಂದರ ಮನೆಯಲ್ಲಿ ಕೃಷ್ಣ ಬೆಳೆಯುವಂಥದ್ದು. ಮಕ್ಕಳ ಹುಡುಗಾಟಿಕೆಯಿಂದ ಹಿಡಿದು ರಾಕ್ಷಸರ ಸಂಹಾರ ಕಾಳಿಂಗ ಮರ್ದನದವರೆಗೆ ಕೃಷ್ಣನ ಬಾಲಲೀಲೆಗಳು ಅನೇಕ ಇರುವಂಥದ್ದು. ಹಾಗೆ ದೇವಕಿಯ ಮಗನಿಂದ ತನಗೆ ಮರಣ ಅಂತ ಹೇಳಿ ಕಂಸ ತಿಳಿದುಕೊಂಡಿದ್ದ. ಅದಕ್ಕಾಗಿ ದೇವಕಿಗೆ ಅಂದರೆ ತನ್ನ ತಂಗಿಗೆ ಮಕ್ಕಳು ಹುಟ್ಟಿದೊಡನೆಯೇ ಆ ಮಕ್ಕಳನ್ನು ಆತ ಕೊಲ್ತಾ ಇದ್ದ. ಕೃಷ್ಣ ಮಾತ್ರ ಈ ದುರಂತದಿಂದ ಪಾರಾಗಿ ಗೋಕುಲದಲ್ಲಿ ಬೆಳೆದು ಕಂಸನನ್ನು ವಧೆ ಮಾಡ್ತಾನೆ. ಕಂಸನ ತಂದೆ ಉಗ್ರಸೇನನನ್ನು ಸೆರೆಯಿಂದ ಬಿಡಿಸಿ ಮತ್ತೆ ರಾಜನನ್ನಾಗಿ ಮಾಡಿ ಮಥುರೆಯಲ್ಲಿ ನೆಲೆಸ್ತಾನೆ. ಕಂಸನ ಸೋದರ ಮಾವನಾದಂಥ ಜರಾಸಂಧ ಆತನನ್ನು ವಧೆ ಮಾಡುವಂಥದ್ದು. ಕಂಸನ ವಧೆಯಾದ ವಿಚಾರ ತಿಳಿದು ಆತ ಮಥುರೆಯನ್ನು ಸುಟ್ಟು ಬಿಡ್ತಾನೆ ಜರಾಸಂಧ. ಹಾಗಾಗಿ ಅಲ್ಲಿ ಜರಾಸಂಧನ ವಧೆ ಆಗುತ್ತೆ. ತದನಂತರ ಕೃಷ್ಣ ದ್ವಾರಕೆಯನ್ನು ಕಟ್ಟಿಸಿ ಅದನ್ನು ಯಾದವರ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಲ್ಲಿಂದ ಆತನ ಮಹಿಮೆಗಳನ್ನು ತೋರಿಸ್ತಾನೆ. ಇದು ಸ್ಥೂಲವಾಗಿ ಕೃಷ್ಣನ ಕಥೆ ಇರುವಂಥದ್ದು. ಪ್ರಿಯ ವೀಕ್ಷಕರೇ, ಕೃಷ್ಣನು ಕೇವಲ ದೇವರಲ್ಲ, ದೇವರ ದೇವರು. ತಂ ದೇವತಾನಾಂ ಪರಮಂಚ ದೈವತಂ. ಧರ್ಮ ಸೇತುವಿನ ರಕ್ಷಣೆಗಾಗಿ ಮನುಷ್ಯ ರೂಪದಲ್ಲಿ ಅವತರಿಸಿ ಭೂಮಿಯನ್ನು ಬೆಳಗಿಸಿದಂತಹ ದೇವರು. ಮನುಷ್ಯರಂತೆ ವ್ಯವಹಾರವನ್ನು ಮಾಡ್ತಾ ಇದ್ದರೂ ಕೂಡ ಕಾಲವಿಶೇಷದಲ್ಲಿ ತನ್ನ ಅಪ್ರತಿಮವೂ ಅಮೋಘವೂ ಆದಂತಹ ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ, ತೇಜಸ್ಸುಗಳನ್ನು, ಆತ್ಮಗುಣ ಸಂಪತ್ತನ್ನು ಕೂಡ ಸ್ಪಷ್ಟವಾಗಿ ಪ್ರಕಟಪಡಿಸಿದಂತಹ ಪರಮಪುರುಷ ಶ್ರೀಕೃಷ್ಣ. ವಿವೇಕಿಗಳಾದಂತಹ ಮನುಷ್ಯ ಶ್ರೇಷ್ಠರನ್ನು ಮಾತ್ರವಲ್ಲದೆ ಗೋವುಗಳನ್ನು, ಗೋವಾಳರನ್ನು, ಪಶು, ಪಕ್ಷಿ, ವೃಕ್ಷ, ವನಸ್ಪತಿಗಳನ್ನು ಕೂಡ ಉದ್ಧಾರ ಮಾಡಿದಂತಹ ಜ್ಞಾನ ದಯಾನಿಧಿ ಶ್ರೀಕೃಷ್ಣ. ಸೌಂದರ್ಯ ನಿಧಿ ಶ್ರೀಕೃಷ್ಣ. ಕಲಾನಿಧಿ, ಮಹಾಭಾರತದ ಸೂತ್ರಧಾರ, ಮಹಾವೀರ, ಮಹಾಧೀರ ಧೌರೇಯ, ಧರ್ಮಪ್ರಭು, ಧರ್ಮ ನಿರತರಾಗಿದ್ದಂಥ ಪಾಂಡವರ ಬಂಧು, ಪಾಂಡವರ ಮಿತ್ರ, ಪಾಂಡವರ ಮಂತ್ರಿ, ಪಾಂಡವರ ದೂತನಾಗಿದ್ದಂಥವರು, ಚತುರೋಪಾಯ ಚತುರ, ಸ್ಪಷ್ಟ ರಾಜಕಾರಣಿ, ವಿದ್ವಾಂಸ, ಸಮರ್ಥ, ಸರ್ವಮಾನ್ಯರ ಸಭೆಯಲ್ಲಿ ಸರ್ವಮಾನ್ಯರಾದಂತಹ ಭೀಷ್ಮರ ನಿರ್ದೇಶನದಂತೆ ಸಂಭಾವ್ಯರಾದಂತಹ ಪಾಂಡವರಿಂದ ಅಗ್ರ ಪೂಜೆಯನ್ನು ಒಪ್ಪಿಸಿಕೊಂಡಂತಹ ಎಣೆ ಮಿಗಿಲಿಲ್ಲದಂತಹ ದೈವ ಮಾನವ, ಪಾರ್ಥನಿಗೆ ಸಾರಥಿಯಾಗಿ ಆತನಿಗೆ ತಿಳುವಳಿಕೆಯನ್ನು ಕೊಡುವಂತಹ, ವ್ಯಾಜದಿಂದ ಲೋಕತ್ರಯದ ಉಪಕಾರಕ್ಕಾಗಿ ಆಧ್ಯಾತ್ಮ ವಿದ್ಯಾ ಗ್ರಂಥಗಳ ಮಕುಟಮುಣಿಯಾದಂತಹ ಗೀತೆಯನ್ನು ಉಪದೇಶ ಮಾಡಿದಂತಹ ಯೋಗಾಚಾರ್ಯ, ಯೋಗ ಪುರುಷ. ಹೀಗೆ ಲೋಕ ವೇದಗಳಲ್ಲಿ ಹಗಲು ಸೂರ್ಯನಿಗಿಂತಲೂ ಹೆಚ್ಚು ಪ್ರಕಾಶಕ್ಕೆ ಬಂದಿರುವಂತಹ ಕೀರ್ತಿಯಿಂದ ಪ್ರಸಿದ್ಧನಾಗಿರುವಂತಹ ಶ್ರೀಕೃಷ್ಣ ನಾವೆಲ್ಲರೂ ಕೂಡ ಆರಾಧಿಸುವಂತಹ ಆರಾಧ್ಯ ದೈವ. ಈಗ ವೀಕ್ಷಕರೇ, ಹೇಳಿದ್ದೆಲ್ಲವೂ ಕೂಡ ಶ್ರೀಕೃಷ್ಣನ ವಿವಿಧ ಪರಿಚಯಸ್ಥ ಮುಖಗಳು. ಹಾಗಾಗಿ ಒಮ್ಮೊಮ್ಮೆ ಒಂದೊಂದು ಕ್ಷೇತ್ರದಲ್ಲಿಯೂ ಕೂಡ ತನ್ನ ಲೀಲೆಗಳನ್ನು ಪ್ರಕಟ ಮಾಡಿದಂತಹ ಪರಮಪುರುಷ. ನೀವು ಯಾವ ಕ್ಷೇತ್ರದಲ್ಲಿ ನೋಡಿದ್ರೂ ಕೂಡ ಶ್ರೀಕೃಷ್ಣನ ಅಂಶ ನಮಗೆ ಕಂಡುಬರುವಂಥದ್ದು. ಪಾಂಡವರ ರಕ್ಷಣೆ ಇರ್ಬೋದು, ದುಷ್ಟರ ಒಂದು ಸಂಹಾರ ಕಾರ್ಯ ಇರ್ಬೋದು, ಎಲ್ಲದರಲ್ಲೂ ಕೂಡ ಕೃಷ್ಣನ ಒಂದು ಗುಣ ಆದರ್ಶಪ್ರಾಯವಾದದ್ದು. ಇದೆಲ್ಲಕ್ಕಿಂತ ಮಿಗಿಲಾಗಿ ನಾವು ಕೃಷ್ಣನನ್ನು ಅವತಾರ ಪುರುಷ ಅನ್ನುವಂಥ ಶಾಸ್ತ್ರಗಳು ಹೇಳಿದೆಯಲ್ಲ, ಅದನ್ನು ಎತ್ತಿ ಹಿಡಿಯುವಂಥ ಒಂದು ಪ್ರಯತ್ನ ಎಲ್ಲೆಡೆ ನಡೀತಾ ಇರುವಂಥದ್ದು. ಅದಕ್ಕೆ ನಾರಾಯಣಾರ್ಥರ್ವ ಅನ್ನುವಂಥ ಉಪನಿಷತ್ತಿನಲ್ಲಿ ಬ್ರಹ್ಮಣ್ಯೋ ದೇವಕಿ ಪುತ್ರೋ ಬ್ರಹ್ಮಣ್ಯೋ ಮಧುಸೂದನೋ ಅನ್ನುವಂಥ ಒಂದು ಪರಮಾತ್ಮ ಶ್ರೀಮನ್ನಾರಾಯಣ ಸ್ತುತಿಯನ್ನು ನಾವು ಇಲ್ಲಿ ನೋಡ್ತೀವಿ. ಅದೇ ಶ್ರೀಕೃಷ್ಣ ಪರಮಾತ್ಮ ಅನ್ನುವಂಥದ್ದು. ಜೊತೆಗೆ ಇಲ್ಲಿ ವಿಷ್ಣು ಗಾಯತ್ರಿಯಲ್ಲಿ ನಾರಾಯಣ ವಿದ್ಮಹೇ ವಾಸುದೇವಾಯ ಧೀಮಹಿ ಅನ್ನುವಂಥದ್ರಲ್ಲೂ ಕೂಡ ವಾಸುದೇವ ಅನ್ನುವಂಥ ಶಬ್ದವನ್ನು ನೋಡ್ತೀವಿ. ಈ ಪರ ವಾಸುದೇವನ ಅವತಾರವೇ ಕೃಷ್ಣ. ವಾಸುದೇವ, ಪೌಂಡ್ರಕ ವಾಸುದೇವ ಅನ್ನುವಂಥವರೇ ವಾಸುದೇವನ ಅವತಾರ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಅನುಸಂಧಾನ ಮಾಡಿಕೊಳ್ಬೇಕು.
ಹಾಗೆ ಕೃಷ್ಣನ ಒಂದು ಪಾತ್ರ ಹೆಚ್ಚು ಪ್ರಕಟವಾಗುವಂಥದ್ದು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಆಧ್ಯಾತ್ಮವನ್ನು ಕೇಂದ್ರವಾಗಿಟ್ಟುಕೊಂಡು ದುಷ್ಟರಾದಂತಹ ಶತ್ರುಗಳನ್ನು ಯುದ್ಧದಲ್ಲಿ ಸಂಹಾರ ಮಾಡಬೇಕು, ಕ್ಷತ್ರಿಯ ಶ್ರೇಷ್ಠರಾದಂತಹ ಅರ್ಜುನನ ಧರ್ಮವೇ ಆಗಿದೆ ಅನ್ನುವಂಥದ್ದನ್ನು ಬೋಧನೆ ಮಾಡ್ತಾನಲ್ಲ ಆ ಸಂದರ್ಭ. ಹಾಗೆ ಯುದ್ಧಕ್ಕೆ ಹೋಗಲು ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಸಲಹೆಯನ್ನೇನು ನೀಡಲ್ಲ, ಆದರೆ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಸರ್ವ ಪ್ರಯತ್ನವನ್ನು ಕೂಡ ಪಾಂಡವರು ಮಾಡ್ತಾರೆ. ತಮಗೆ ಕೇವಲ 5 ಗ್ರಾಮಗಳನ್ನಾದರೂ ಕೊಟ್ಟರು ಸಾಕು ಅಂತ ಹೇಳಿ ಪಾಂಡವರು ಕೇಳ್ಕೊಳ್ತಾರೆ. ಇದರ ರಾಯಭಾರಿಯಾಗಿ ಕೃಷ್ಣ ಪರಮಾತ್ಮ ಹೋಗುವಂಥದ್ದು. ಆದರೂ ಕೂಡ ಇಲ್ಲಿ ಕೌರವರು ಈ ಒಂದು ಮಾತಿಗೆ ಒಪ್ಪಲ್ಲ. ಕೊನೆಗೆ ದುರಹಂಕಾರಿ, ದುಷ್ಟ, ಕಪಟಿ ಆದಂತಹ ದುರ್ಯೋಧನ ಯುದ್ಧ ಮಾಡದೆ ಒಂದು ಸೂಜಿಯ ಮನೆಯಷ್ಟು ನೆಲವನ್ನು ಕೂಡ ಕೊಡಲ್ಲ ಅಂತ ಹೇಳಿದಾಗ, ಇಲ್ಲಿ ಹಠ ತೊಟ್ಟಾಗ ಅಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಪಾಂಡವರು ಯುದ್ಧಕ್ಕೆ ಇಳಿಯಬೇಕಾಗುತ್ತೆ. ಈ ಅಂಶವನ್ನು ಶ್ರೀಕೃಷ್ಣ ಪರಮಾತ್ಮನು ಗಮನಿಸಿ ಅಲ್ಲಿ ಈ ಶಿಷ್ಟರ ರಕ್ಷಣೆಗೆ ಮುಂದಾಗುವಂಥದ್ದು. ಹಾಗಾಗಿ ಇಲ್ಲಿ ಯಾವುದೇ ಒಂದು ಕುಟಿಲೋಪಾಯಗಳನ್ನು ಕೌರವರು ಮಾಡಿದ್ರೂ ಕೂಡ ಶ್ರೀಕೃಷ್ಣನು ಪಾಂಡವರ ನೆರವಿಗೆ ನಿಲ್ಲುವಂಥದ್ದು, ಮಿತ್ರನಾಗಿ, ಗುರುವಾಗಿ, ಹಿತೈಷಿಯಾಗಿ ನಿಲ್ಲುವಂಥದ್ದು ಪಾಂಡವರ ಪಕ್ಷಪಾತಿಯಾಗಿ. ಹಾಗೆ ಶ್ರೀಕೃಷ್ಣನು ಬೋಧಿಸಿದಂತಹ ವಿಷಯಗಳು ಕೌರವರಿಗೆ ಇಷ್ಟ ಆಗಲ್ಲ, ಆದರೆ ಪಾಂಡವರು ಅದನ್ನು ಸಾರಾಸಗಟಾಗಿ ತೆಗೆದುಕೊಳ್ತಾರೆ. ಆದ್ದರಿಂದ ಇಲ್ಲಿ ಸರಳತೆಯನ್ನು ತೋರುವಂಥದ್ದು ಪಾಂಡವರ ನೀತಿಯಾಗಿ ಮಾರ್ಪಡುವಂಥದ್ದು. ಹಾಗಾಗಿ ಒಂದು ಸಲಹೆಯನ್ನು, ಒಂದು ಮಾರ್ಗದರ್ಶನವನ್ನು ಕೊಟ್ಟರೆ ಹೇಗೆ ಅದನ್ನು ಸ್ವೀಕಾರ ಮಾಡಿದ್ರು ಅನ್ನುವಂಥದ್ದು ಕೂಡ ಈ ಕೃಷ್ಣನ ಚರಿತ್ರೆಯಲ್ಲಿ ಬರುವಂಥದ್ದು. ಹಾಗಾಗಿ ಕೃಷ್ಣ ಇಷ್ಟೆಲ್ಲ ಬಹುಮುಖ ಪ್ರತಿಭೆ ಜೊತೆಗೆ ಒಂದು ಮಾರ್ಗದರ್ಶಕನಾಗಿಯೂ ಕೂಡ ಪಾಂಡವರಿಗೆ ಇದ್ದಂಥದ್ದು. ಇನ್ನು ಶ್ರೀಕೃಷ್ಣನ ಬಾಲ್ಯದ ಲೀಲೆಗಳ ಬಗ್ಗೆ, ಅನಂತರದ ಗೃಹಸ್ಥ ಜೀವನದ ಬಗ್ಗೆ, ಯುದ್ಧ ಮತ್ತು ನೀತಿಗಳ ಉಪದೇಶದ ಬಗ್ಗೆ, ಗೀತೋಪದೇಶ, ಹೀಗೆ ಎಲ್ಲ ಸಮಯಗಳಲ್ಲೂ ಕೂಡ ಒಂದು ಪರಿಶುದ್ಧವಾದಂತಹ ಯೋಗಮೂರ್ತಿ ಆಗಿದ್ದಂಥದ್ದು ಶ್ರೀಕೃಷ್ಣ. ಹಾಗಾಗಿ ಚೇತನಗಳ ಉದ್ಧಾರವನ್ನು ಮಾಡಿದ್ದು ಶ್ರೀಕೃಷ್ಣನ ವಿಷಯವಾದಂತಹ ಮೌಲಿಕ ಗ್ರಂಥಗಳು ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ತಿಳ್ಕೊಳ್ಬಹುದು. ಶ್ರೀಕೃಷ್ಣನ ಇನ್ನೊಂದು ಪರಮಗುಣ ಅಂತ ಹೇಳಿದ್ರೆ ನಾದಯೋಗಿ, ಗಾನಯೋಗಿಯೂ ಕೂಡ ಆಗಿದ್ದ ಅನ್ನುವಂಥದ್ದು. ಇಲ್ಲಿ ತನ್ನ ಕ್ರೀಡಾ ಸಮಯದಲ್ಲಿ ಬಾರಿಸುತ್ತಿದ್ದಂತಹ ಕೊಳಲಿನ ಧ್ವನಿ, ಕೆಳಮುಖವಾಗಿಸುವಂತಹ ಇಂದ್ರಿಯ, ಮನಸ್ಸು, ಬುದ್ಧಿಗಳನ್ನು ಪರಮೋನ್ನತ ಭಾವಕ್ಕೆ ಆಕರ್ಷಿಸುವಂಥ ಆ ಒಂದು ಕೊಳಲಿನ ಗಾನ, ಇದು ಒಂದು ಭಾವವನ್ನು ಪರಮಾತ್ಮನಲ್ಲಿ ನೆಲೆಗೊಳಿಸುವಂತೆ ಮಾಡುವಂತಹ ತಾರಕ, ನಾದಬ್ರಹ್ಮ, ಪ್ರಣವ, ಹಂಸ, ನಾರಾಯಣ, ಧ್ರುವ, ಶಂಭು ಇತ್ಯಾದಿ ನಾಮಧೇಯಗಳಿಂದ ಯೋಗಶಾಸ್ತ್ರಗಳಲ್ಲಿ ಪ್ರಸಿದ್ಧನಾಗಿರುವಂಥ ಒಂದು ಓಂಕಾರ ಸ್ವರೂಪಿ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಬಾಲ್ಯದಲ್ಲಿ ಪಾಮರ ಗೋಪಿಯರನ್ನು ಉದ್ಧಾರ ಮಾಡಿದಂತಹ ಯೋಗಾಚಾರ್ಯ ಶ್ರೀಕೃಷ್ಣ ಪರಮಾತ್ಮ, ಜೊತೆಗೆ ಆಧ್ಯಾತ್ಮ ಕಂಟಕರಾಗಿ ಕಲಿಪುರುಷನ ಅಂಶಗಳು ಪರಿವಾರಗಳು ಆಗಿದ್ದು ಇತರರಿಗೆ ಎದುರಿಸಲು ಅಸಾಧ್ಯವಾಗಿದ್ದಂಥ ಕಂಸ, ಚಾಣೂರ, ನರಕಾಸುರ, ಶಿಶುಪಾಲ, ದಂತವಕ್ರಾದಿಗಳನ್ನು ಸಂಹಾರ ಮಾಡಿ ಧರ್ಮ ಸೇತುವನ್ನು ಸಂರಕ್ಷಣೆ ಮಾಡಿದ್ದಂಥದ್ದು. ಹಾಗಾಗಿ ಕೃಷ್ಣನ ಈ ಬಹುಮುಖ ಪ್ರತಿಭೆಗಳನ್ನು ನೋಡಿದಾಗ, ಬಹುಮುಖಿ ಒಂದು ಬಹುರೂಪಿ ಕೃಷ್ಣ ಹೇಗೆ ಅಂತ ಹೇಳಿದ್ರೆ ಬಾಲ್ಯದ ಲೀಲೆಗಳನ್ನು ನೋಡಿ, ಹಾಗೆ ಆ ಗೋಪಿಯರನ್ನು ಕಾಡ್ತಾ ಇದ್ದಂಥವು, ಬೆಣ್ಣೆಯನ್ನು ಕದ್ದಿದ್ದಂಥದ್ದು, ಹಾಗೆ ತನ್ನ ಸಹಚರರೊಂದಿಗೆ ಗೋವರ್ಧನಗಿರಿಯನ್ನು ಎತ್ತಿದ್ದು, ಇಷ್ಟೆಲ್ಲ ಬಾಲಲೀಲೆಗಳ ಜೊತೆಗೆ ಇಲ್ಲಿ ಅಸಾಧ್ಯವಾಗಿದ್ದಂತಹ ರಕ್ಕಸರನ್ನು ಕೊಂದದ್ದು ಕೂಡ. ಹಾಗಾಗಿ ಕೃಷ್ಣನ ಒಂದು ಪಾತ್ರ ಸಾಮಾನ್ಯ ಅನ್ನುವಂಥದ್ದು ಅಲ್ಲ. ಇಲ್ಲಿ ಬಾಲಕನಾಗಿ ಹೇಗೆ ಪವಾಡಗಳನ್ನು ಅಥವಾ ಮಹಿಮೆಯನ್ನು ತೋರಿದನೋ, ಹಾಗೆ ಶ್ರೀಕೃಷ್ಣ ಬೆಳೀತಾ ಇದ್ದಾಗೆ ಇಂಥ ರಾಕ್ಷಸರನ್ನು ಕೂಡ ಸಂಹಾರ ಮಾಡಿದ್ದಂಥದ್ದು. ಕೊನೆಗೆ ಪಾಂಡವರ ಜೊತೆ ನಿಂತು ಕೌರವರನ್ನು, ಅಂದರೆ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಪಣವನ್ನು ತೊಡುವಂಥದ್ದು. ಇಷ್ಟೆಲ್ಲ ಜೊತೆಗೆ ವಿದುರನಾಗಲಿ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಇವರ ಒಂದು ಒಡನಾಡಿಯಾಗಿ ಕೂಡ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ನೀಡುವಂತಹ ಉಪದೇಶಗಳು, ಹಾಗೆ ಕಾಲಾನುಕಾಲಕ್ಕೆ ಬಂದಂತಹ ಕೆಲವು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಪಾಂಡವರನ್ನು ಸಂರಕ್ಷಣೆ ಮಾಡಿದ್ದಂಥದ್ದು. ಹಾಗಾಗಿ ಇದೆಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಸಾಧ್ಯ ಆಗುವಂಥದ್ದಲ್ಲ. ಹಾಗಾಗಿ ಈ ಅವತಾರ ಪುರುಷನಾಗಿ ಶ್ರೀಕೃಷ್ಣನು ಜ್ಞಾನ ವಿಜ್ಞಾನ ದೃಷ್ಟಿಗಳಿಗೆ ಗೋಚರವಾಗುವಂತಹ ಏಕಸೂತ್ರತೆ ಇರುವಂತಹ ಮಹಾಮಹಿಮ. ಹಾಗೆ ಪಾಂಡವರಿಗೆ ಅತ್ಯಂತ ಹತ್ತಿರದ ಬಂಧು, ಆಪ್ತ ತಮ್ಮನಾದಂತಹ ಮಿತ್ರ, ಸಲಹೆಗಾರನಾಗಿದ್ದ, ಮತ್ತು ಪರಮ ಸಹಾಯಕ, ಶೋಕ ಮೋಹಗಳಿಂದ
ಕಿಂಕರ್ತವ್ಯಥಾ ಮೂಢನಾಗಿದ್ದಂತಹ ಅರ್ಜುನನಿಗೆ ರಣರಂಗದಲ್ಲಿ ಗೀತೆಯನ್ನು ಉಪದೇಶ ಮಾಡಿ ಕರ್ತವ್ಯ ಪಥದಲ್ಲಿ ಅವನನ್ನು ನಡೆಸಿದಂತಹ ಪರಮಾಚಾರ್ಯ ಶ್ರೀಕೃಷ್ಣ. ಹಾಗಾಗಿ ಮಹಾಭಾರತ ಯುದ್ಧದಲ್ಲಿ ಪಾಂಡವರಿಗೆ ಹೆಜ್ಜೆ ಹೆಜ್ಜೆಯಲ್ಲೂ ನೆರವಾಗಿದ್ದು ವಿಜಯವನ್ನು ಗಳಿಸಿಕೊಟ್ಟಂತಹ ಪರಮಪುರುಷ ಧರ್ಮರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿದಂಥವನು. ಹೀಗೆ ನಮ್ಮ ವೈದಿಕ ಪರಂಪರೆಯಲ್ಲಷ್ಟೇ ಅಲ್ಲ, ಜೈನ ಗ್ರಂಥಗಳಲ್ಲಿಯೂ ಕೂಡ ಇದೇ ಅಭಿಪ್ರಾಯಗಳು ಚಿತ್ರಿತವಾಗಿರುವಂಥದ್ದು. ಹಾಗಾಗಿ ತನ್ನ ಧ್ಯೇಯಬದ್ಧವಾದಂತಹ ಧರ್ಮಮಯ ಜೀವನದಿಂದ ಮನುಷ್ಯರಿಗೆ ಶ್ರೇಷ್ಠವಾದಂತಹ ಆದರ್ಶವನ್ನು ನೀಡಿದಂತಹ ವ್ಯಕ್ತಿ. ಇದು ನರಶ್ರೇಷ್ಠನ ವ್ಯಾಪಾರಗಳು ಇರುವಂಥದ್ದು. ಹಾಗೆ ತನ್ನ ದರ್ಶನದಿಂದ, ತನ್ನ ಸ್ಪರ್ಶದಿಂದ, ಧ್ಯಾನಗಳಿಂದ ಗೋಪಿಯರಿಗೆ ಯೋಗ ಸಮಾಧಿಯನ್ನು ಕರುಣಿಸಿದಂಥವನು. ಯಶೋಧೆ, ಅಕ್ರೂರ, ಅರ್ಜುನ, ಉದಂಕ ಮುಂತಾದವರಿಗೆ ವಿಶ್ವರೂಪವನ್ನು ತೋರಿಸಿದಂತಹ ಮಹಾಮಹಿಮ, ಮುಚುಕುಂದನೆ ಮುಂತಾದವರಿಗೆ ಮೋಕ್ಷವನ್ನು ಅನುಗ್ರಹ ಮಾಡಿದಂಥದ್ದು, ಇವೆಲ್ಲ ದೈವ ವ್ಯಾಪಾರಗಳಿರಬಹುದು. ಆದರೆ ಮಾನುಷ ಮತ್ತು ದೈವ ವ್ಯಾಪಾರಗಳೆರಡೂ ಕೂಡ ಸಮ ಪ್ರಾಧಾನ್ಯದಿಂದ ಸಮರಸವಾಗಿ ಮಹರ್ಷಿ ವಿರಚಿತ ಶ್ರೀಕೃಷ್ಣ ಚರಿತ್ರೆಯಲ್ಲೂ ಕೂಡ ಇದು ಕಂಡುಬರುವಂಥದ್ದು. ಇತಿಹಾಸ ಪುರಾಣಗಳಲ್ಲಿ ಭೀಷ್ಮ ವ್ಯಾಸಾದಿ ಯೋಗಿ ಪುಂಗವರು ಆತನನ್ನು ಪರಮಾತ್ಮ ಅಂತ ಹೇಳಿ ಸ್ಪಷ್ಟವಾಗಿ ಕರೆದಿದ್ದಾರೆ. ಶ್ರೀಕೃಷ್ಣನು ಕೂಡ ಕೆಲವು ವಿಶೇಷ ಸಮಯಗಳಲ್ಲಿ ತಾನು ಪರಮಾತ್ಮ ಎಂಬುದನ್ನು ಘೋಷಣೆಯನ್ನು ಕೂಡ ಮಾಡಿದ್ದಾನೆ. ಆದರೆ ತಮ್ಮನ್ನು ಪರಮಾತ್ಮ ಅಂತ ಹೇಳಿ ಕರೆದು ಪೋಷಣೆ ಮಾಡ್ತಾ ಇರುವಂಥವರೆಲ್ಲರೂ ಕೂಡ ಪರಮಾತ್ಮನ ಅವತಾರ ಅಂತ ಹೇಳಿ ಇಲ್ಲಿ ಹೇಳಲಿಕ್ಕಾಗಲ್ಲ. ಆದರೆ ಯೋಗಾನುಭವದಿಂದ ಸಿದ್ಧವಾಗಬೇಕು. ಅದಕ್ಕೆ ಗೀತೆಯಲ್ಲಿ ಶ್ರೀಕೃಷ್ಣನು ತನ್ನ ಆಪ್ತನಾದಂಥ ಅರ್ಜುನನಿಗೆ ಹೇಳ್ತಾನೆ, ಮಾಂ ಏಕಂ ಶರಣಂ ವ್ರಜ ಅಂತ ಹೇಳಿ, ನನ್ನೊಬ್ಬನನ್ನೇ ಶರಣು ಹೊಂದು ಅಂತ ಹೇಳಿ ಉಪದೇಶವನ್ನು ಮಾಡುವಂಥದ್ದು. ಹಾಗಾಗಿ ಭಗವಂತನೊಬ್ಬನನ್ನೇ ಶರಣು ಹೊಂದು ಅಂದರೆ ತಮೇವ ಶರಣಂ ಗಚ್ಚ ಅಂತ ಹೇಳಿ ಉಪದೇಶವನ್ನು ಮಾಡುವಂಥದ್ದು. ಇಲ್ಲಿ ತಾನೇ ಭಗವಂತ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಶ್ರೀಕೃಷ್ಣನು ಘೋಷಿಸಿಕೊಂಡಿರುವಂಥದ್ದು. ಹಾಗಾಗಿ ಮಹಾಭಾರತದಲ್ಲಿ ಕೃಷ್ಣನನ್ನು ಮಿತ್ರ ಮತ್ತು ಶತ್ರುಗಳಾದಂತಹ ಅನೇಕ ಪಾತ್ರಗಳು ವಿಷ್ಣುವಾಚಕವಾದಂತಹ ಮಧುಸೂದನ, ಅಚ್ಯುತ, ಮಾಧವ, ಜನಾರ್ದನ ಅನ್ನುವಂಥ ಶಬ್ದಗಳಿಂದ ಉಲ್ಲೇಖಿಸ್ತಾರೆ. ಇದೆಲ್ಲ ಮಹಾವಿಷ್ಣುವಿನ ಅವತಾರಗಳೇ. ಹಾಗೆ ಶ್ರೀಕೃಷ್ಣನು ದೇವದೇವನಾದಂತಹ ಮಹಾವಿಷ್ಣುವಿನ ಅವತಾರ ಮತ್ತು ದೈವ ಮಾನುಷ ಉಭಯವಿಧ ವ್ಯಾಪಾರಗಳಿಂದ ಜಗತ್ತನ್ನು ಉದ್ಧಾರ ಮಾಡಿದಂತಹ, ಹಾಗೆ ಉದ್ಧಾರ ಮಾಡ್ತಾ ಇರುವಂತಹ ಮಹಾಪ್ರಭು ಅಂತ ಹೇಳಿ ನಾವು ಪರಿಭಾವಿಸಿ ಈ ಪರ್ವದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು, ಶ್ರೀ ಜಯಂತಿಯನ್ನು, ಗೋಕುಲಾಷ್ಟಮಿಯನ್ನು ನಾವು ಆಚರಣೆ ಮಾಡುವಂಥ ಈ ಒಂದು ವಿಶೇಷ ದಿನದಂದು ಶ್ರೀಕೃಷ್ಣನನ್ನು ಆರಾಧನೆ ಮಾಡಿ ಆತನ ಕೃಪೆಗೆ ಪಾತ್ರರಾಗೋಣ. ಈ ದಿವ್ಯವಾದಂಥ ಮಹೋತ್ಸವ ತಮಗೆಲ್ಲರಿಗೂ ಕೂಡ ಒಳಿತನ್ನು ಉಂಟು ಮಾಡಲಿ ಅಂಥೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರೇ, ಇನ್ನು ಮುಂದೆ ದ್ವಾದಶ ರಾಶಿಗಳ ಗೋಚರ ಫಲಗಳು ಹೇಗಿವೆ ಅನ್ನುವಂಥದ್ದನ್ನು ನೋಡೋಣ, ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಲಗ್ನಾಧಿಪತಿಯಾದಂತಹ ಕುಜ, ಹಾಗೆ ಜೀವನಾಧಿಪತಿಯಾದಂತಹ ಶನಿದೇವರು ಈ ದಿನ ಸ್ವಲ್ಪ ದೈಹಿಕ ಶ್ರಮವನ್ನು ಹೆಚ್ಚಾಗಿ ಕೊಡುವಂಥವರು. ಹಾಗಾಗಿ ತುಂಬ ಶ್ರಮ ಪಡುವಂತಹ ಸಂದರ್ಭ ಇದು. ಹಾಗೆ ಇಲ್ಲಿ ಒಂದು ಭವಿಷ್ಯ ಸೇವೆಯನ್ನು ಹೇಳುವಂತಹ ಸಂದರ್ಭದಲ್ಲಿ ವೀಕ್ಷಕರೇ, ಇದು ಪುರುಷರಿಗೆ ಸ್ತ್ರೀಯರಿಗೆ ಇಬ್ಬರಿಗೂ ಕೂಡ ಅನ್ವಯ ಆಗುವಂಥದ್ದು. ಬರೀ ಪುರುಷರಿಗೆ ಮಾತ್ರ ನಾವು ಈ ಒಂದು ಗೋಚಾರ ಫಲವನ್ನು ಪ್ರತಿನಿತ್ಯ ಹೇಳ್ತಾ ಇಲ್ಲ, ಇದು ಸ್ತ್ರೀಯರಿಗೂ ಕೂಡ ಅನ್ವಯ ಆಗುವಂಥದ್ದು. ಒಂದು ವೇಳೆ ಒಂದು ರಾಶಿಯಲ್ಲಿ ಸ್ತ್ರೀಯರ ವಿಚಾರವಾಗಿ ಒತ್ತಿ ಹೇಳಿದ್ರೆ ಅದು ಸ್ತ್ರೀಯರಿಗೆ ಅನ್ವಯವಾಗುವಂಥದ್ದು. ಜೊತೆಗೆ ಇದು ಸಾಮಾನ್ಯವಾಗಿ ಜನರಲ್ಲಾಗಿ ಎಲ್ಲರಿಗೂ ಅನ್ವಯವಾಗುವಂಥ ಒಂದು ರಾಶಿ ಫಲಗಳನ್ನು, ಗೋಚಾರ ಫಲಗಳನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದೊಂದನ್ನು ಅನುಸಂಧಾನ ಮಾಡಿಕೊಳ್ಬೇಕು. ಈ ಸಂದರ್ಭ ಮೇಷರಾಶಿಯವರಿಗೆ ದೈಹಿಕ ಶ್ರಮ ಅನ್ನುವಂಥದ್ದು, ನೀವು ಮನೆ ಒಳಗೆ ಹೋಮ್ ಮೇಕರಾಗಿ ಕೆಲಸ ಮಾಡ್ತಾಯಿರಿ ಅಥವಾ ಮನೆ ಹೊರಗಡೆ ಯಾವುದೇ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ, ಸ್ವಂತ ಬಿಸ್ನೆಸ್ಸಲ್ಲಿರಲಿ ಅಥವಾ ಒಂದು ಸರ್ಕಾರಿ ಕೆಲಸಗಳಲ್ಲಿರಲಿ, MNC ಕಂಪನಿಗಳಲ್ಲಿ ಎಲ್ಲೇ ಕೆಲಸ ಮಾಡ್ತಾಯಿದ್ರು ಕೂಡ ನಿಮ್ಮ ಒಂದು ಶ್ರಮ ಈ ದಿನ ಸ್ವಲ್ಪ ಹೆಚ್ಚಾಗಿ ಇರುವಂಥದ್ದು. ಹಾಗಾಗಿ ಸುಲಭಕ್ಕೆ ಯಾವುದು ಕೆಲಸಗಳಾಗಲ್ಲ, ಸ್ವಲ್ಪ ಕಷ್ಟಪಡಬೇಕು. ಎಷ್ಟು ಕಷ್ಟಪಡ್ತೀರೋ ಅಷ್ಟು ಆಕಸ್ಮಿಕವಾಗಿ ಧನಲಾಭ ನಿಮಗೆ ಸಿಕ್ಕುವಂಥದ್ದು. ಯಾಕೆಂದರೆ ಚಂದ್ರ ಈ ಸಂದರ್ಭದಲ್ಲಿ ಮೇಷನಲ್ಲೇ ಸ್ಥಿತನಾಗಿರುವಂಥದ್ದು, ಇದರಿಂದ ಹೆಚ್ಚಿನ ಮನಃಶಾಂತಿ ಅನ್ನುವಂಥದ್ದು ಇದೆ, ಒಳ್ಳೆಯ ಆದಾಯ ಇದೆ, ಯಾವುದೋ ಒಂದು ಅನಿರೀಕ್ಷಿತ ಮೂಲಗಳಿಂದಲೂ ನಿಮಗೆ ಹಣ ಸಂದಾಯ ಆಗುವಂಥದ್ದು. ಆದರೆ ಒಂದು ಉದ್ಯೋಗದಲ್ಲಿ ಬಡ್ತಿ,
ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಒಂದು ಇಷ್ಟಕ್ಕೆ ಅನುಸಾರವಾದಂಥ ಕೆಲಸಗಳು ನಿಮಗೆ ಸಿಕ್ಕುವಂಥದ್ದು. ಇದು ನಿಮಗೆ ಖುಷಿ, ಲವಲವಿಕೆ, ಉತ್ಸಾಹವನ್ನು ತಂದುಕೊಡುತ್ತೆ. ಹಾಗೆ ಮನೆಗೆ ಬರುವಂತಹ ಬಂಧುಗಳು ನಿಮ್ಮ ವಿಚಾರವಾಗಿ, ಕೆಲವು ಒಂದು ಸಂಬಂಧದ ವಿಚಾರವಾಗುವ, ಆಸ್ತಿಯ ವಿಚಾರವಾಗುವ, ಒಟ್ಟಾರೆ ಇಬ್ಬರಿಗೂ ಅನ್ವಯವಾಗುವಂತಹ ಕೆಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಅನ್ನುವಂಥದ್ದು ಇದೆ. ಇದು ನಿಮಗೆ ಮುಂದೆ ಎಂದಾದರೂ ಒಂದು ದಿನ ಲಾಭವನ್ನು ತಂದುಕೊಡುವಂಥದ್ದು. ಆದರೆ ಈ ದಿನ ಅದಕ್ಕೆ ಒಂದು ಪೂರ್ವ ಪೀಠಿಕೆಯಾಗಿ ಕೆಲವು ಚರ್ಚಿತ ಅಂಶಗಳು ಬೆಳಕಿಗೆ ಬರುವಂಥದ್ದಾಗತ್ತೆ. ಹಾಗೆ ಈ ಸಂದರ್ಭದಲ್ಲಿ ಸ್ವಲ್ಪ ಆರೋಗ್ಯ ಚೆನ್ನಾಗಿದೆ, ಆದರೂ ಕೂಡ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ತೊಂದರೆಗಳಿಂದ ಸ್ವಲ್ಪ ಆರೋಗ್ಯ ಕೈ ಕೊಡುತ್ತೆ, ಜಾಗೃತರಾಗಿರಬೇಕು. ಇನ್ನು ವಾದ ವಿವಾದಗಳಲ್ಲಿ ಸ್ವಲ್ಪ ವೈಮನಸ್ಸು ಇರುವಂಥದ್ದು. ಹಾಗಾಗಿ ಇಲ್ಲಿ ಶನಿದೇವರು ಕೂಡ ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಸ್ವಲ್ಪ ಕಷ್ಟವಾದ ಕೆಲಸ ಕೊಟ್ಟು ಅದು ಆಗಲ್ಲ ಅಂದಾಗ ಯಾರ ಮೇಲೋ ಸ್ವಲ್ಪ ಕೋಪ ಮಾಡಿಕೊಳ್ಳುವಂಥದ್ದು, ಅಥವಾ ಈ ಕೆಲಸ ಕಾರ್ಯಗಳ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಆಡುವಂಥದ್ದು ಏನಾದರೂ ಆದರೆ ಸ್ವಲ್ಪ ಮಾತು ಒಂದು ಮಿತಿಯನ್ನು ಮೀರುವಂಥದ್ದಾಗತ್ತೆ. ಸ್ವಲ್ಪ ನೀವು ಎಚ್ಚರಿಕೆಯನ್ನು ವಹಿಸಿ. ಇನ್ನು ಈ ಸಂದರ್ಭದಲ್ಲಿ ಮಾಡುವಂತಹ ಪ್ರಯಾಣ ಉತ್ತಮವಾದಂಥ ಫಲವನ್ನು ನಿಮಗೆ ಕೊಡುತ್ತೆ. ಈ ವಾರ ಬಹಳ ವಿಶೇಷವಾಗಿ ನಿಮ್ಮ ಸ್ನೇಹಿತರು ನಿಮಗೆ ಒಂದು ಸಹಾಯ ಸಹಕಾರವನ್ನು ನೀಡುವಂಥವರು. ಹಾಗಾಗಿ ನೀವು ಮೆಟ್ಟಿಲು ಮೆಟ್ಟಿಲಾಗಿ ಏನು ಉದ್ಯೋಗದಲ್ಲಿ ಅಥವಾ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣ್ತಿರೋ ಅಷ್ಟು ತೃಪ್ತಿ ಅನ್ನುವಂಥದ್ದು ನಿಮಗೆ ಕ್ರಮೇಣ ಸಿಕ್ಕುವಂಥದ್ದು. ಹಾಗಾಗಿ ಈ ವಾರ ಪೂರ್ತಿ ನಿಮಗೆ ಒಂದು ರೀತಿಯಲ್ಲಿ ಪ್ರೋಗ್ರೆಸಿವ್ ಆಗಿ ಇರುವಂಥದ್ದು ಅದು ಈ ದಿನ ಸ್ಪಷ್ಟವಾಗಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಆದ್ದರಿಂದ ಈ ದಿವಸ ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡಿ, ಜೊತೆಗೆ ಈ ಸಂದರ್ಭದಲ್ಲಿ ನೀವು ಯಾವುದಾದ್ರೂ ಒಂದು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿ ಬನ್ನಿ. ಬಹಳ ವಿಶೇಷ ಫಲ ನಿಮ್ಮದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೀಕ್ಷಕರೇ, ಕೊನೆಯದಾಗಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂಥ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ತಪ್ಪದೆ ಕೇಳಿಸ್ಕೊಳ್ಳಿ, ನಿಮಗೆ ಒಳ್ಳೆಯದಾಗತ್ತೆ. ವೃಷಭ ರಾಶಿಯವರಿಗೆ ಶನಿದೇವರು ಪರಿಪೂರ್ಣವಾದಂತಹ ಯೋಗ ಕಾರಕ. ಇಲ್ಲಿ ಶನಿದೇವರಿಂದ ವಿಶೇಷವಾಗಿ ನೀವು ಹಲವು ಫಲಗಳನ್ನು, ನೀವು ಎಷ್ಟು ಉತ್ಸಾಹದಿಂದ, ಎಷ್ಟು ನಿಷ್ಠೆ, ಒಂದು ಪ್ರಾಮಾಣಿಕತೆಯಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಿರೋ ಅಷ್ಟು ಫಲಗಳು ನಿಮಗೆ ಬರುವಂಥದ್ದು. ಹಾಗಾಗಿ ಇದರಲ್ಲಿ ಯಾವುದೇ ಒಂದು ರಾಜಿ ಅನ್ನುವಂಥದ್ದು ಇಲ್ಲ. ಅಂದರೆ ಕೆಲಸ ಹೆಚ್ಚು ಮಾಡ್ತೀರಿ, ಫಲ ಕಡಿಮೆ ಅನ್ನುವಂಥದ್ದು ಇಲ್ಲ. ಎಷ್ಟು ಕೆಲಸ ಮಾಡ್ತೀರೋ ಅಷ್ಟು ನಿಮಗೆ ಪ್ರತಿಫಲ ಅನ್ನುವಂಥದ್ದು ಸಿಕ್ಕತ್ತೆ. ಜೊತೆಗೆ ಶನಿದೇವರು ನೋಡಿ ಯೋಗಕಾರಕ, ಹಾಗೆ ಲಗ್ನಾಧಿಪತಿಯಾದಂತಹ ಶುಕ್ರ ಇವರಿಬ್ಬರೂ ಕೂಡ ಮಿತ್ರಗ್ರಹರು. ಹಾಗಾಗಿ ನಿಮ್ಮ ಒಂದು ಪ್ರಯತ್ನ ಏನಿದೆ ಅದು ಬಹಳ ಸಂತೋಷವನ್ನು ಉಂಟು ಮಾಡುವಂಥದ್ದು. ಎಲ್ಲೂ ಕೂಡ ಈ ಸಂದರ್ಭದಲ್ಲಿ ಒಂದು ಸೋಲು ಅನ್ನುವಂಥದ್ದಾಗಲಿ ಅಥವಾ ಕೆಲಸದಲ್ಲಿ ನಷ್ಟ ಅನ್ನುವಂಥದ್ದಾಗಲಿ ಆಗೋದಿಲ್ಲ. ಇನ್ನು ವಿಷಯಾಸಕ್ತಿ ಎನ್ನುವಂಥದ್ದು ಈ ದಿನ ತುಂಬ ಇರುವಂಥದ್ದು. ಹೆಚ್ಚಿನ ವಿಷಯಗಳಲ್ಲಿ ತುಂಬ ಆಸಕ್ತಿಯಾಗಿ ಇರುವಂಥದ್ದು, ಆಸಕ್ತಿಯುತವಾದಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಅಭಿಲಾಷೆ ನಿಮಗೆ ಬಹಳ ವಿಶೇಷವಾಗಿ ಇರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ನಿಮಗೆ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾಗ ಸ್ವಲ್ಪ ಮಾನಸಿಕವಾಗಿ ಚಿಂತೆ ಜಾಸ್ತಿ ಆಗುವಂಥದ್ದಾಗತ್ತೆ. ಇದರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು. ಏನೋ ಜಠರಕ್ಕೆ ಸಂಬಂಧಿಸಿದಂತಹ ಸ್ವಲ್ಪ ಆರೋಗ್ಯ ಕೈ ಕೊಡುವಂಥದ್ದಾಗತ್ತೆ, ಜಾಗೃತರಾಗಿರಿ. ಇನ್ನು ದಾಂಪತ್ಯದಲ್ಲಿ ಸ್ವಲ್ಪ ಅನ್ಯೋನ್ಯತೆ ಅನ್ನುವಂಥದ್ದು ಇದೆ. ತುಂಬ ಹೊಂದಾಣಿಕೆಯಿಂದ ಇರ್ತೀರಿ, ಯಾರೋ ಒಬ್ಬರು ಸೋಲ್ತೀರಿ, ಹಾಗಾಗಿ ಹೊಂದಾಣಿಕೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ವಿಶೇಷವಾಗಿ ಕಂಡುಬರ್ತಾ ಇದೆ. ಕೆಲವು ಕೆಲಸಗಳಿಂದ, ಅದರಲ್ಲೂ ನಿಮ್ಮ ಕುಟುಂಬಕ್ಕಾಗಿ ಮಾಡುವಂತಹ ಕೆಲಸಗಳೇನಿದೆ, ನಿಮ್ಮ ಪತಿಗೆ, ಪತ್ನಿಗಿರ್ಬೋದು, ಮಕ್ಕಳಿಗೆ, ತಂದೆ ತಾಯಿಯಂದರಿಗೆ, ಅತ್ತೆ ಮಾವಂದರಿಗೆ, ಅಥವಾ ಕುಟುಂಬದಲ್ಲಿ ಇರುವಂಥ ಯಾರೋ ಒಬ್ಬರು ಸದಸ್ಯರಿಗೆ ಮಾಡುವಂಥ ನಿಮ್ಮ ಒಂದು ಸೇವೆ ಇದೆಯಲ್ಲ, ಇದು ಮಾನಸಿಕ ನೆಮ್ಮದಿಗೆ ಕಾರಣವಾಗುವಂಥದ್ದು. ಈ ದಿನ ಬಹಳ ಸಂತೃಪ್ತಿಯ ಜೀವನವನ್ನು ನಡೆಸ್ತೀರಿ. ಹಾಗಾಗಿ ನಿಮಗೆ ಕಣ್ಣಿಗೆ ಬೇಕಾದಂತಹ ಬಟ್ಟೆ ನಿಮಗೆ ಸಿಕ್ಕುವಂಥದ್ದು, ಊಟ ನಿಮಗೆ ಸಿಕ್ಕುವಂಥದ್ದು, ಆಹಾರ ವಿಹಾರಾದಿಗಳು ಸಿಕ್ಕತ್ತೆ. ಜೊತೆಗೆ ಈ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರು ಕೂಡ ಒತ್ತಾಸೆಯಾಗಿ ನಿಲ್ಲುವಂಥದ್ದು. ಹಾಗಾಗಿ ಅವರ ಒಟ್ಟಿಗೆ ಮಾತಾಡುವಂತಹ ಸಮಯ ಬಹಳ ನಿಮಗೆ ಒಂದು ಕಾನ್ಫಿಡೆನ್ಸನ್ನು ತರುತ್ತೆ ಈ ಸಂದರ್ಭದಲ್ಲಿ. ಇದು ಈ ದಿನ ನಿಮ್ಮ ಒಂದು ಮಾನಸಿಕ ನೆಮ್ಮದಿಗೆ ಪೂರಕವಾಗಿ ಆಗುವಂತಹ ಅಂಶಗಳಿದು. ಆದರೆ ಎಲ್ಲ ಒಂದು ಕಡೆ ವಿಪರೀತ ತಿರುಗಾಟ ಅನ್ನುವಂಥದ್ದು ಇದೆ. ಆದರೆ ಪ್ರಯಾಣ ಸೌಖ್ಯ ಇಲ್ಲ, ತಿರುಗಾಟ ಮಾತ್ರ ಆಗಲೇಬೇಕು. ಯಾವುದೋ ಉದ್ದೇಶಿತ ಕಾರ್ಯಕ್ಕೆ ಓಡಾಡುವಂಥದ್ದು ಈ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ಅನ್ನುವಂಥದ್ದು ಬೇಕು. ಅದರಲ್ಲೂ ನೀವೇ ಏನಾದರೂ ವಾಹನವನ್ನು ಓಡಿಸುವಂತಹ ಸಂದರ್ಭದಲ್ಲಿ ಇನ್ನೂ ಸ್ವಲ್ಪ ಜಾಗ್ರತೆ ಇರಲಿ. ಹಾಗೆ ವಾಹನದ ದುರಸ್ತಿಗೆ
ಸ್ವಲ್ಪ ಗಮನವನ್ನು ಕೊಡಬೇಕು. ಬಹಳ ದಿನಗಳಿಂದ ನಿಮ್ಮ ಸ್ವಂತ ವಾಹನ ಏನಾದರೂ ಆಗಿದ್ದರೆ ಅದರ ಒಂದು ಮೇಂಟೆನೆನ್ಸ್ಗೆ ಈ ದಿನ ಸ್ವಲ್ಪ ಸಮಯವನ್ನು ಮೀಸಲಿಡಬೇಕು, ಸ್ವಲ್ಪ ಹಣವನ್ನು ಕೂಡ ತೆಗೆದಿಡಬೇಕು. ಈ ಸಂಬಂಧ ಅವಿವಾಹಿತರಿಗೆ ನೋಡಿ ವಿವಾಹ ಯೋಗ ಇರುವಂಥದ್ದು ಬಹಳ ವಿಶೇಷವಾಗಿ ಒಂದು ಟರ್ನಿಂಗ್ ಪಾಯಿಂಟ್. ನಿಮಗೆ ಬಹಳ ದಿನಗಳಿಂದ ಶ್ರಮ ಪಡ್ತಾ ಇದ್ದೀರಿ, ಈ ಸಂದರ್ಭದಲ್ಲಿ ಎಲ್ಲೋ ನಿಮಗೆ ಒಂದು ಕಡೆ ಒಂದು ಒಳ್ಳೆಯ ಯೋಗ, ಒಂದು ಸಂಬಂಧ ಬರುವಂಥದ್ದು, ಹಾಗೆ ಈಗಾಗಲೇ ಒಂದು ಸಂಬಂಧ ಬಂದು ಹೋಗಿರುವಂಥದ್ದು ಏನಿದೆ ಅದೇ ನಿಮಗೆ ಕ್ಲಿಕ್ ಆಗುವಂಥದ್ದು. ಹಾಗಾಗಿ ಅಂಥ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿ ನಿಮಗೆ ಒಳ್ಳೆಯದಾಗತ್ತೆ. ಯಾಕೆಂದರೆ ಶುಕ್ರ ನಿಮಗೆ ರಾಶ್ಯಾಧಿಪತಿ ಆಗಿರೋದ್ರಿಂದ, ಅದರಲ್ಲೂ ಈ ಸಂದರ್ಭದಲ್ಲಿ ಶುಕ್ರ ದ್ವಿತೀಯದಲ್ಲೇ ಇರೋದರಿಂದ ನಿಮ್ಮ ಪ್ರಯತ್ನಗಳಿಗೆ ಬಹಳ ವಿಶೇಷವಾದಂಥ ಒಂದು ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಯಾಕೆಂದರೆ ಶುಕ್ರ ದ್ವಿತೀಯದಲ್ಲಿದ್ದಾಗ ಉತ್ತಮ ಫಲವನ್ನು ಕೊಡ್ತಾನೆ, ಅದರ ಬಗ್ಗೆ ಚಿಂತೆ ಇಲ್ಲ. ಈ ಸಂದರ್ಭ ಸ್ವಲ್ಪ ಮುಂದುವರಿರಿ, ನಿಮಗೆ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ. ಹಾಗಾಗಿ ಈ ದಿನ ಬಹಳ ಉತ್ತಮ ಫಲಗಳು ನಿಮಗೆ ದೊರೆಯುವಂಥದ್ದು, ಕೌಟುಂಬಿಕ ಸೌಖ್ಯ ಕೂಡ ಬಹಳ ಚೆನ್ನಾಗಿದೆ. ಈ ದಿನ ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿ, ಜೊತೆಗೆ ನೀವು ಈ ದಿನ ಶ್ರೀದೇವಿ ಸ್ತೋತ್ರವನ್ನು ಪಠನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ವೀಕ್ಷಕರೇ, ಕೊನೆಯದಾಗಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂಥ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ತಪ್ಪದೆ ಕೇಳಿಸ್ಕೊಳ್ಳಿ, ನಿಮಗೆ ಒಳ್ಳೆಯದಾಗತ್ತೆ. ಮಿಥುನ ರಾಶಿ, ಮಿಥುನ ರಾಶಿಯವರು ಈ ದಿನ ನಿಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು, ಅದು ಮನೆ ಒಳಗಿರುವಂಥ ಕೆಲಸ ಆಗಲಿ, ಮನೆ ಹೊರಗಡೆ ಮಾಡುವಂಥ ಕೆಲಸಗಳಾಗಲಿ, ಬಹಳ ಶ್ರದ್ಧೆಯಿಂದ ಮಾಡ್ತೀರಿ. ಕೆಲಸಗಳು ಅಂತ ಹೇಳಿದ್ರೆ ನಿಮಗೆ ತುಂಬ ಮಹತ್ವ, ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ಮಾಡುವಂಥ ಕೆಲಸಗಳು, ಸಣ್ಣ ಪುಟ್ಟ ವಿಚಾರಗಳಲ್ಲೂ ಕೂಡ ನಿಮಗೆ ತೃಪ್ತಿಯನ್ನು ತರುವಂಥ ಕೆಲಸಗಳು ಈ ದಿನ ಒದಗಿ ಬರುವಂಥದ್ದು. ಹಾಗಾಗಿ ನಿಮ್ಮ ಇಷ್ಟದ ಕೆಲಸಗಳನ್ನು ಈ ದಿನ ಮಾಡ್ತೀರಿ, ಅಂಥ ಒಂದು ಸನ್ನಿವೇಶ ನಿಮಗೆ ಒದಗಿ ಬರುವಂಥದ್ದು. ಕೆಲವೊಮ್ಮೆ ಎಷ್ಟೇ ಒಂದು ಗುರುತರವಾದ ಕೆಲಸವನ್ನು ಮಾಡಲಿ, ಅದರಿಂದ ಎಷ್ಟೇ ಆದಾಯ ಬರಲಿ, ಮನಸ್ಸಿಗೆ ತೃಪ್ತಿ ಅನ್ನುವಂಥದ್ದು ಇಲ್ಲ. ಆದರೆ ಒಂದು ಪುಟ್ಟ ಪುಟ್ಟ ಕೆಲಸವನ್ನು ಮನೆಯಲ್ಲಿ ಮಾಡಿದಾಗ, ಅಥವಾ ನಿಮ್ಮ ಸ್ನೇಹಿತರಿಗೆ ಏನೋ ಒಂದು ಸಹಾಯವನ್ನು ಮಾಡಿದಾಗ, ಒಂದು ಸೇವಾ ಮನೋಭಾವದಲ್ಲಿ ಮಾಡುವಂತಹ ಕೆಲಸಗಳು ತುಂಬ ನಿಮಗೆ ತೃಪ್ತಿಯನ್ನು ತರುತ್ತೆ. ಅಂತಹ ಒಂದು ಸನ್ನಿವೇಶ ಈ ದಿನ ನಿಮಗೆ ಒದಗಿ ಬರುವಂಥದ್ದು. ಇದು ಮನಸ್ಸಿಗೆ ಎಷ್ಟು ಸಂತೋಷವನ್ನು ಕೊಡುತ್ತೆ ಅಂತ ಹೇಳಿದ್ರೆ, ನಿಮಗೆ ಒಂದು ಕೋಟಿ ರೂಪಾಯಿ ಮುಂದೆ ಇಟ್ಟರೂ ಸಂತೋಷ ಬರಲ್ಲ, ಅಷ್ಟು ಸಂತೋಷ. ಬಹಳ ಮುಗ್ಧತೆಯಿಂದ ಆ ಸಂತೋಷವನ್ನು ಅನುಭವಿಸ್ತೀರಿ, ಅದು ವಿಶೇಷ. ಹಾಗೆ ಈ ಸಂದರ್ಭದಲ್ಲಿ ನಿಮಗೆ ಕುಟುಂಬ ಸ್ಥಾನಾಧಿಪತಿ ಚಂದ್ರನಾಗಿರುವಂಥದ್ದು, ಹಾಗಾಗಿ ಚಂದ್ರ ಹೇಗೆ ವೃದ್ಧಿ ಚಂದ್ರ ಕ್ಷೀಣ ಚಂದ್ರನಾಗ್ತಾನೋ, ಹಾಗೆ ನಿಮ್ಮ ಜವಾಬ್ದಾರಿಯೂ ಕೂಡ ಕೆಲವೊಮ್ಮೆ ಕಡಿಮೆ ಆಗುವಂಥದ್ದು, ಕೆಲವೊಮ್ಮೆ ಇದ್ದಕ್ಕಿದ್ದಾಗೆ ಜಾಸ್ತಿ ಆಗುವಂಥದ್ದು ಆಗುತ್ತೆ. ಈ ದಿನ ಸ್ವಲ್ಪ ತುಸು ಹೆಚ್ಚು ಅಂತಲೇ ಹೇಳ್ಬೋದು ಜವಾಬ್ದಾರಿ. ಏಕೆಂತ ಹೇಳಿದ್ರೆ ಕುಟುಂಬದ ನಿರ್ವಹಣೆ ನಿಮ್ಮ ಮೇಲೆ ಇರುವಂಥದ್ದು. ನಿಮ್ಮ ತಂದೆ ತಾಯಿಯಂದರು, ನಿಮ್ಮ ಅತ್ತೆ ಮಾವಂದರು, ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ, ಜೊತೆಗೆ ಮಕ್ಕಳು ಅಥವಾ ಇನ್ಯಾರಾದರೂ ಕುಟುಂಬದಲ್ಲಿ ಇರುವಂಥವ್ರ ಸದಸ್ಯರಿದ್ದರೆ ಅವರ ಎಲ್ಲ ಯೋಗಕ್ಷೇಮಗಳನ್ನು ಈ ಸಂದರ್ಭ ನೀವು ನೋಡ್ಕೊಳ್ಬೇಕಾಗತ್ತೆ. ಇದು ನಿಮ್ಮ ಜವಾಬ್ದಾರಿ. ಹಾಗೆ ಹಿರಿಯರ ಮಾತಿಗೆ ನೋಡಿ, ಈ ದಿನ ವಿಶೇಷವಾಗಿ ಗೌರವವನ್ನು ಕೊಡ್ತೀರಿ ಅಂಥ ಒಂದು ಭಾವನೆ ನಿಮಗೆ ಬರುತ್ತೆ. ಅವ್ರ ಮಾತನ್ನು ತೆಗೆದಾಕಬಾರದು ಅನ್ನೋಂಥ ರೀತಿಯಲ್ಲಿ ಈ ದಿನ ವರ್ತಿಸ್ತೀರಿ. ಇದು ನಿಮ್ಮ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಎದ್ದೋಗೋ ಮಾತು ಬಿದ್ದೋಗಲಿ ಅಂತ ಹೇಳಿ ಅಂಥ ಒಂದು ವಿಶೇಷ ಸ್ಥಾನಮಾನವನ್ನು ಕೊಡೋದ್ರಿಂದ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ನೆಮ್ಮದಿ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ದೂರ ಪ್ರಯಾಣ ಸಾಧ್ಯತೆ ಇದೆ ಈ ದಿನ, ಆದರೆ ಪ್ರಯಾಣ ಸೌಖ್ಯ ಸ್ವಲ್ಪ ನೋಡಿ ಹೋಗಬೇಕು ಅನ್ನುವಂಥದ್ದು. ಜೊತೆಗೆ ಯಾಕೆಂದರೆ ಅಲ್ಪ ಸ್ವಲ್ಪ ಲಾಭ ಅನ್ನುವಂಥದ್ದು ಬಂದರೆ ಆಗಲ್ಲ ಪ್ರಯಾಣದಿಂದ, ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಲಾಭ ಆಗಬೇಕು. ಅದಕ್ಕಾಗಿ ಆ ಒಂದು ಸಂದರ್ಭವನ್ನು ಸ್ವಲ್ಪ ಕೂಲಂಕುಷವಾಗಿ ವಿಚಾರ ಮಾಡಿ ಮುಂದೆ ಹೋಗಿ ಅನ್ನುವಂಥದ್ದು. ಇನ್ನು ನಿಮಗೆ ಲಾಭ ಸ್ಥಾನದಲ್ಲಿ ಚಂದ್ರ ಇರುವಂಥದ್ದು ಈ ದಿನ, ಅದಕ್ಕಾಗಿ ಒಳ್ಳೆಯ ಹಣ ಸಂಪಾದನೆ ಅನ್ನುವಂಥದ್ದು ಇದೆ. ವ್ಯಾಪಾರ ವ್ಯವಹಾರಗಳು ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಜೊತೆಗೆ ಗಣ್ಯ ವ್ಯಕ್ತಿಗಳ ಭೇಟಿಯಾಗುವಂಥದ್ದು, ಇದು ಕೂಡ ಒಂದು ಅರ್ಥದಲ್ಲಿ ನಿಮಗೆ ಪರೋಕ್ಷವಾಗಿ ಸ್ವಲ್ಪ ಸಹಾಯವನ್ನು ಮಾಡುವಂಥದ್ದು. ಇನ್ನು ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇದೆ, ಬಹಳ ವಿಶೇಷವಾಗಿ ಇರುವಂಥದ್ದು. ಹಾಗೆ ಉದ್ಯೋಗಾವಕಾಶಗಳು ಪ್ರಾಪ್ತಿಯಾಗುವಂಥದ್ದು, ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ಶೀಘ್ರವಾಗಿ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುವಂಥದ್ದು. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ, ವ್ಯವಧಾನದಿಂದ ಈ ಉದ್ಯೋಗದ ಸಂಬಂಧವಾಗಿ ಸ್ವಲ್ಪ ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಬಂದಾಗ ಸ್ವಲ್ಪ ನಿಮ್ಮ ಸೂಕ್ಷ್ಮತೆಯನ್ನು ಅಲ್ಲಿ ಪ್ರದರ್ಶನ ಮಾಡಬೇಕಾಗತ್ತೆ. ಜೊತೆಗೆ ಈ ಸಂದರ್ಭದಲ್ಲಿ ಎಲ್ಲಾದರೂ ಒಂದು ಕಡೆ ನಿಮ್ಮ ದಾಯಾದಿಗಳ ಕಲಹ ಅನ್ನುವಂಥದ್ದು ಏನಾದರೂ ಬಂದರೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಯಾರನ್ನಾದರೂ ಮಧ್ಯಸ್ಥಿಕೆಯರನ್ನು ಇಟ್ಟು, ಕುಟುಂಬದಲ್ಲೋ ಅಥವಾ ಗ್ರಾಮದಲ್ಲೋ
ನಿಮಗೆ ಪರಿಚಯ ಇರುವಂಥವ್ರು ಅಥವಾ ಇಬ್ಬರಿಗೂ ಪರಿಚಯ ಇರುವಂಥವ್ರು, ಇಬ್ಬರಿಗೂ ಬೇಕಾದಂಥ ಎರಡೂ ಪಾರ್ಟಿಗಳಿಗೆ ಬೇಕಾಗಿರುವಂಥ ಹಿರಿಯರನ್ನು ಮಧ್ಯಸ್ಥಿಕೆಯಲ್ಲಿಟ್ಟು ಈ ತೀರ್ಮಾನವನ್ನು ಮಾಡಿಕೊಳ್ಳುವಂಥದ್ದು. ಅದರಲ್ಲೂ ಆದಷ್ಟು ಬೇಗ ತೀರ್ಮಾನ, ಏನೇ ಆಸ್ತಿ ವಿಚಾರವಾಗಿ ಏನಾದರೂ ತೀರ್ಮಾನಗಳಾಗಿದ್ದರೆ ಅದನ್ನು ಬೇಗ ತೀರ್ಮಾನ ಮಾಡಿ ಇತ್ಯರ್ಥ ಮಾಡಿಕೊಳ್ಳುವಂಥದ್ದು ಜಾಣತನ. ಈ ಪ್ರಯತ್ನ ಈ ದಿನದಿಂದ ಮುಂದುವರಿಸಿ. ಹಾಗೆ ಈ ದಿನ ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿ, ಜೊತೆಗೆ ಈ ದಿನ ನೀವು ಪ್ರಾಣದೇವರ ದರ್ಶನವನ್ನು ಮಾಡಿ. ವಿಶೇಷ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ವೀಕ್ಷಕರೇ, ಕೊನೆಯದಾಗಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂಥ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ತಪ್ಪದೆ ಕೇಳಿಸ್ಕೊಳ್ಳಿ, ನಿಮಗೆ ಒಳ್ಳೆಯದಾಗತ್ತೆ. ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರಿಗೆ ಈ ದಿನ ಬಹಳ ಚೆನ್ನಾಗಿದೆ. ಯಾಕೆಂದರೆ ರವಿ ನಿಮಗೆ ಧನಾಧಿಪತಿ ಆಗಿರುವಂಥದ್ದು, ಅಂದರೆ ದ್ವಿತೀಯ ಸ್ಥಾನದಲ್ಲಿ ಸಿಂಹರಾಶಿಯ ಅಧಿಪತಿ ರವಿ ಧನಾಧಿಪತಿ. ಹಾಗಾಗಿ ಯಾವುದಾದರೂ ಒಂದು ವಿಧದಿಂದ ಹಣವನ್ನು ಸಂಪಾದನೆ ಮಾಡೇ ಮಾಡ್ತೀರಿ. ಸೋಮಾರಿತನ ಅನ್ನುವಂಥದ್ದು ಇಲ್ಲ, ಕೂತ ಕಡೆನೇ ಹಣ ಸಂಪಾದನೆ ಅನ್ನುವಂಥದ್ದು ಆಗತ್ತೆ. ಒಂದು ವೇಳೆ ಸಂಪಾದನೆ ಆಗದೇ ಇದ್ದರೂ ಕೂಡ ದುಂದು ವೆಚ್ಚ ಮಾಡಲ್ವಾ, ಆ ಉಳಿತಾಯ ಆಗತ್ತಲ್ಲ, ಆ ಹಣವೇ ನಿಮಗೆ ಈ ದಿನ ಸಂಪಾದನೆ ಆಗುವಂಥದ್ದು. ಹಾಗಾಗಿ ಎರಡು ಅರ್ಥದಲ್ಲಿ ನಿಮಗೆ ದಿನ ಹಣ ಸಂಪಾದನೆ ಅನ್ನುವಂಥದ್ದು ಇದೆ. ಜೊತೆಗೆ ಧನಕಾರಕನಾದಂತಹ ಗುರು ನಿಮಗೆ ಆರನೇ ಅಧಿಪತಿಯಾಗಿರೋದ್ರಿಂದ ಒಂದು ಹೆಚ್ಚಿನ ವರಮಾನ ಅನ್ನುವಂಥದ್ದು ನಿಮ್ಮ ಕೈ ಸೇರುವಂಥದ್ದು, ಒಳ್ಳೆ ಧನಯೋಗ ಇದೆ. ಅದೇ ರೀತಿ ಯಾವುದಾದರೂ ಸಾಲ ಸೋಲವನ್ನು ತೀರಿಸಬೇಕು ಅನ್ನುವಂಥ ಏನಾದರೂ ಸಂಕಲ್ಪ ಇದ್ದರೆ ಇಂಥ ಒಂದು ವಿಚಾರದಲ್ಲಿ ಇಂಥ ಬಾಪ್ತಿನಿಂದ ಬಂದಾಗ ಹಣವನ್ನು ಅದರಲ್ಲಿ ತೀರಿಸುವಂಥದ್ದು ಒಳ್ಳೆಯದು. ಮತ್ತು ಸ್ವಲ್ಪ ಐಷಾರಾಮಿ ವಸ್ತುಗಳ ಖರೀದಿ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆಗೆ ಹೋಗಬೇಡಿ ಸಂದರ್ಭಕ್ಕೆ, ಸ್ವಲ್ಪ ಅದನ್ನು ಮುಂದಕ್ಕೆ ಹಾಕುವಂಥದ್ದು ಒಳ್ಳೆಯದು. ಇನ್ನು ಲಾಭಾಧಿಪತಿಯಾದಂತಹ ಶುಕ್ರ ಸುಖಸ್ಥಾನಕ್ಕೆ ಅಧಿಪತಿ, ಹಾಗಾಗಿ ಎಲ್ಲ ರೀತಿಯಲ್ಲಿ ಒಂದು ಸುಖ ಸೌಖ್ಯ ಅದನ್ನು ನೀವು ಅಭಿವೃದ್ಧಿಪಡಿಸ್ಕೊಳ್ತೀರಿ, ಬಹಳ ಕಂಫರ್ಟಬಲ್ ಆಗಿರ್ತೀರಿ ಈ ಸಂದರ್ಭದಲ್ಲಿ. ಹಾಗೆ ನಿಮ್ಮ ಒಂದು ಇಷ್ಟಾರ್ಥಗಳು ಈ ಸಂದರ್ಭದಲ್ಲಿ ಸಿದ್ಧಿಸುವಂಥದ್ದು, ನಿಮ್ಮ ಮನದ ಬಯಕೆಗಳು ಈಡೇರುವಂಥದ್ದು, ಅದು ಯಾವುದೇ ರೀತಿಯ ಬಯಕೆ ಇದ್ದರೂ ಕೂಡ ಅದಕ್ಕಾಗಿ ಒಂದು ಫಲವನ್ನು ಪಡುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತೀರಿ. ಹಾಗೆ ದಾನ ಧರ್ಮಗಳಲ್ಲಿ ವಿಶೇಷ ಆಸಕ್ತಿ ನಿಮಗೆ ಮೂಡುವಂಥದ್ದು. ಜೊತೆಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಚಂದ್ರ ಈ ಸಂದರ್ಭದಲ್ಲಿ ಮೇಷರಾಶಿಯಲ್ಲಿದ್ದಾನೆ, ಅದು ಉದ್ಯೋಗ ಸ್ಥಾನದಲ್ಲಿ ಇರುವಂಥದ್ದು. ಹಾಗಾಗಿ ನಿಮ್ಮ ಯಾವುದೇ ಒಂದು ಕೆಲಸ ಇರಲಿ, ಅದು ಮನೆಗೆಲಸ ಇರಲಿ ಅಥವಾ ಮನೆಯಲ್ಲೇ ಇರಲಿ, ಮನೆ ಹೊರಗಡೆ ಮಾಡ್ತಾ ಇರಲಿ, ಯಾವುದೇ ಒಂದು ಉತ್ಪಾದಕ ಕೆಲಸ ಆಗ್ಬೋದು, ಸೇವಾ ರಂಗದಲ್ಲಿರುವಂತಹ ಕೆಲಸಗಳಿರ್ಬೋದು ಅಥವಾ ರಾಷ್ಟ್ರ ರಕ್ಷಣೆ ಕೆಲಸ ಇರ್ಬೋದು, ಪ್ರತಿಯೊಂದು ರಂಗದಲ್ಲಿಯೂ ಕೂಡ ಈ ಸಂದರ್ಭ ನಿಮಗೆ ಒಂದು ಸಂತೋಷ, ಒಂದು ನೆಮ್ಮದಿ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಜೊತೆಗೆ ಈ ದಿನ ವಿದೇಶ ಪ್ರಯಾಣ ಯೋಗ ಅನ್ನುವಂಥದ್ದು ಇದೆ. ಆದರೆ ವಿದೇಶಕ್ಕೆ ಹೋಗುವಂಥ ಒಂದು ರಿಸ್ಟ್ರಿಕ್ಷನ್ ಸ್ವಲ್ಪ ಜಾಸ್ತಿ ಇರ್ಬೋದು, ಆದರೂ ಕೂಡ ಯೋಗ ಇದೆ. ಏಕೆಂದರೆ ಈ ಗೋಚಾರ ಫಲಗಳು ನಿಮಗೆ ಈ ನೆನ್ನೆ ಮೊನ್ನೆ ಇರೋವಂಥದ್ದಲ್ಲ, ಇದು ಕಾಲಕಾಲಾಂತರದಿಂದಲೂ ಬರುವಂಥದ್ದು, ಮುಂದುವರಿಯುವಂಥದ್ದು ಆಗುವಂತಹ ಸಂದರ್ಭ. ಸೊ ಹಾಗಾಗಿ ವಿದೇಶ ಪ್ರಯಾಣ ಯೋಗ ಅನ್ನುವಂಥದ್ದು ಇದೆ. ಜೊತೆಗೆ ಅಧಿಕಾರಿಗಳಿಂದ ನೋಡಿ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಪ್ರಶಂಸೆಗೆ ಒಳಪಡುವಂಥದ್ದು, ಇದು ನಿಮಗೆ ಒಂದು ರೀತಿಯಲ್ಲಿ ಖುಷಿಯನ್ನು ತರುತ್ತೆ. ಇನ್ನೂ ಸ್ವಲ್ಪ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಉತ್ಸಾಹ ಹುಮ್ಮಸ್ಸು ನಿಮಗೆ ಬರುವಂಥದ್ದು. ಹಾಗೆ ಪುಣ್ಯಕ್ಷೇತ್ರ ದರ್ಶನ ಆಗುವಂಥದ್ದು ಇದೆ, ಏನೋ ದೇವಾಲಯಗಳ ದರ್ಶನ ಆಗುವಂಥದ್ದು, ನಿಮ್ಮ ಕುಲದೇವರ ಅಥವಾ ಇಷ್ಟದೇವರ ದರ್ಶನ ಮಾಡುವಂತಹ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿ ಇದೆ. ಆದರೆ ಸ್ವಲ್ಪ ಹಣ ಬಂದರೂ ಕೂಡ ನಿಮಗೆ ಈ ದಿನ ಉಳಿಯಲ್ಲ, ಖರ್ಚು ವೆಚ್ಚಗಳು ಆಗುವಂಥದ್ದು ಸ್ವಲ್ಪ ಹೆಚ್ಚಿನದಾಗಿಯೇ ಖರ್ಚಾಗುತ್ತೆ. ಹಾಗಾಗಿ ಖರ್ಚಿನ ಬಾಪ್ತನ್ನು ಆದಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಒಳ್ಳೆಯದು. ಕೈ ತುಂಬ ಹಣ ಇದೆ ಅಂತ ಹೇಳಿ ಚೆಲ್ಲುವಂಥದ್ದಲ್ಲ ಅಥವಾ ದುಂದು ವೆಚ್ಚ ಮಾಡುವಂಥದ್ದಲ್ಲ, ಇದನ್ನು ಸ್ವಲ್ಪ ಕಡಿವಾಣವನ್ನು ಹಾಕಬೇಕು. ಈ ದಿನ ವಿಶೇಷವಾಗಿ ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿ, ಜೊತೆಗೆ ಈ ದಿನ ನೀವು ಕೃಷ್ಣ ಸ್ತೋತ್ರವನ್ನು ಪಠನೆ ಮಾಡಿ. ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣನ ದರ್ಶನ ಮಾಡಿ ಕೃಷ್ಣ ಸ್ತೋತ್ರವನ್ನು ಪಠನೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ವೀಕ್ಷಕರೇ, ಕೊನೆಯದಾಗಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂಥ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ತಪ್ಪದೆ ಕೇಳಿಸ್ಕೊಳ್ಳಿ, ನಿಮಗೆ ಒಳ್ಳೆಯದಾಗತ್ತೆ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ದಿನ ಧನ ಲಾಭಾಧಿಪತಿಯಾದಂತಹ ಬುಧ ಬಹಳ ವಿಶೇಷವಾಗಿ ಒಂದು ವರಮಾನವನ್ನು ತಂದುಕೊಡುವಂಥದ್ದು. ಹಾಗಾಗಿ ಆ ವ್ಯಾಪಾರ ವ್ಯವಹಾರಗಳಲ್ಲಿ ಹೇಗೆ ವ್ಯವಹಾರ ಮಾಡಬೇಕು ಅನ್ನುವಂಥ ಒಂದು ಬುದ್ಧಿಶಕ್ತಿಯನ್ನು ಕೂಡ ಬುಧ ನಿಮಗೆ ಕೊಡುವಂಥದ್ದು.
ಜೊತೆಗೆ ಉತ್ತಮ ಮಾತುಗಾರಿಕೆಯನ್ನು ಈ ದಿನ ಬುಧ ನಿಮಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಬುಧನಿಂದ ಬಹಳ ವಿಶೇಷವಾದಂಥ ಫಲಗಳನ್ನು ಈ ಸಂದರ್ಭದಲ್ಲಿ ನೀವು ನೋಡ್ತಾ ಇದ್ದೀರಿ. ಯಾಕೆಂತ ಹೇಳಿದ್ರೆ ಈ ಕನ್ಯಾರಾಶಿಯ ಅಧಿಪತಿಯಾದಂಥ ಬುಧ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಒಂದು ಉನ್ನತವಾದಂತಹ ವಸ್ತುಗಳನ್ನು ಬಯಸಿದ್ರೂ ಕೂಡ ಅದನ್ನು ದಯಪಾಲಿಸುವಂಥದ್ದು. ಜೊತೆಗೆ ನಿಮ್ಮ ಒಡಹುಟ್ಟಿದವರಿಗೆ ಸಹಾಯ ಮಾಡುವಂತಹ ಮನೋಭಿಲಾಷೆ ಈ ದಿನ ಬರುವಂಥದ್ದು. ಹಾಗಾಗಿ ಅವರ ಯೋಗಕ್ಷೇಮ ವಿಚಾರ ಮಾಡುವಂಥದ್ದು, ಅವರ ಒಂದು ಸಹಾಯವನ್ನು ನೀವು ಪಡ್ಕೊಳ್ಳುವಂಥದ್ದು, ಕಾಲಾಂತರದಲ್ಲಿ ನಿಮ್ಮ ಸಹಾಯ ಅವರಿಗೆ ಸಂದಾಯ ಆಗುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಆಗತ್ತೆ. ಹಾಗೆ ರವಿ ಲಗ್ನಾಧಿಪತಿ, ಇನ್ನು ರವಿಯ ಬೆಳಕಿನಿಂದ ಜನ ಯಾವ ರೀತಿಯ ಪ್ರಯೋಜನ ಪಡ್ಕೊಳ್ತಾರೋ ಅದೇ ರೀತಿ ನಿಮ್ಮಿಂದ ಕೂಡ ಕೆಲವರು ಸಹಾಯವನ್ನು ಪಡ್ಕೊಳ್ಳುವಂಥವ್ರು. ಇದು ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ತರುವಂಥದ್ದು. ಯಾಕೆಂದರೆ ಯಾರೋ ನಿಮ್ಮನ್ನು ಅರಸಿ ಬಂದು ಸ್ವಲ್ಪ ಧನ ಸಹಾಯವನ್ನು ಬೇಡಿದಾಗ ಅದನ್ನು ಇಲ್ಲ ಅಂತ ಹೇಳಲಿಕ್ಕೆ ಮನಸ್ಸಿಲ್ಲದಿರ ಅವರಿಗೆ ಸಹಾಯವನ್ನು ಮಾಡ್ತೀರಿ. ಇದು ವಿಶೇಷವಾಗಿ ನಿಮ್ಮ ಒಂದು ಒಳ್ಳೆಯ ಗುಣವನ್ನು, ದಾನ ಧರ್ಮ ಮನೋಭಾವವನ್ನು ಎತ್ತಿ ಹಿಡಿಯುವಂಥದ್ದಾಗತ್ತೆ ಈ ಸಂದರ್ಭದಲ್ಲಿ. ಹಾಗೆ ಪರಿಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಇದೆ ನಿಮಗೆ. ಯಾಕೆಂದರೆ ಭಾಗ್ಯಸ್ಥಾನದಲ್ಲಿ ನಿಮಗೆ ಚಂದ್ರ ಇರುವಂಥದ್ದು, ಇಲ್ಲಿ 9ರ ಸ್ಥಾನದಲ್ಲಿ ಚಂದ್ರ ಇದ್ದರೆ ಒಂದು ಭಾಗ್ಯೋದಯವಾಗತ್ತೆ. ಹಾಗೆ ನಿಮ್ಮ ಯಾವುದೇ ಒಂದು ಕೆಲಸಗಳು ಬಹಳ ಸುಖಾಂತ್ಯವಾಗತ್ತೆ. ಶರೀರ ಸುಖ ಅನ್ನುವಂಥದ್ದು ಇದೆ, ದಾಂಪತ್ಯ ಸುಖ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಇರುವಂಥದ್ದು. ಆದರೆ ಕೆಲವರಿಗೆ ನೋಡಿ, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯ ಮನೋಭಾವ, ಸ್ವಲ್ಪ ಚಂಚಲ ಮನೋಭಾವ ಇರುವಂಥದ್ದು. ಆದಷ್ಟು ಇದನ್ನು ಬಿಟ್ಟು ಸ್ವಲ್ಪ ಲವಲವಿಕೆಯಿಂದ ಹೋಗುವಂಥ ಒಂದು ಮನಸ್ಸು ಆಗಬೇಕಷ್ಟೆ. ಇನ್ನು ದೇವತಾ ಕಾರ್ಯಗಳಲ್ಲಿ ಭಾಗಿಗಳಾಗುವಂಥದ್ದು. ಆದರೆ ಉದ್ಯೋಗ ಕ್ಷೇತ್ರದಲ್ಲಿ ನೋಡಿ, ಸ್ವಲ್ಪ ಒತ್ತಡ ಅನ್ನುವಂಥದ್ದು ಜಾಸ್ತಿ ಇದೆ, ಅಥವಾ ಇಲ್ಲ ಸಲ್ಲದ ಒಂದು ಅಪವಾದಕ್ಕೋ ನಿಂದನೆಗೋ ಗುರುವಾಗುವಂತಹ ಸಾಧ್ಯತೆ ಈ ಸಂದರ್ಭದಲ್ಲಿ ಇರುವಂಥದ್ದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡುವಂತಹ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೀಕ್ಷಕರೇ, ಕೊನೆಯದಾಗಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂತಹ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ತಪ್ಪದೆ ಕೇಳಿಸ್ಕೊಳ್ಳಿ, ನಿಮಗೆ ಒಳ್ಳೆಯದಾಗತ್ತೆ. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈ ದಿನ ಬಹಳ ಮುಂಜಾಗ್ರತೆ ಇರುವಂಥದ್ದು, ತುಂಬ ಪ್ರಿಕಾಷನ್ಸನ್ನು ತೆಗೆದುಕೊಳ್ತೀರಿ. ಯಾವುದೇ ಕೆಲಸವಾದರೂ ಕೂಡ ಅದರ ಸಾಧಕ ಬಾಧಕಗಳನ್ನು ಮೊದಲೇ ತಿಳಿದು ಮುಂದೆ ಹೋಗುವಂಥದ್ದು. ಹಾಗೆ ಕೆಲವರು ಪ್ರಿಕಾಷನ್ಸನ್ನು ತಗೊಂಡಾಗ, ಮುನ್ನೆಚ್ಚರಿಕೆ ಪೂರ್ವ ಸಿದ್ಧತೆ ಅನ್ನುವಂಥದ್ದು ಸಮರ್ಪಕವಾಗಿ ಆದಾಗ ಕೆಲಸಗಳು ಬಹಳ ಯಶಸ್ವಿಯಾಗುತ್ತೆ. ಯಾಕೆಂದರೆ ಅಲ್ಲಿ ಸೋಲುವಂಥ ಅವಕಾಶವೇ ಈ ದಿನ ಇಲ್ಲ, ಎಲ್ಲದರಲ್ಲೂ ಕೂಡ ಗೆಲುವು ಇರುವಂಥದ್ದು. ಇದಕ್ಕೆ ಪ್ರಮುಖವಾದಂತಹ ಕಾರಣ, ನಿಮಗೆ ಬುದ್ಧಿಸ್ಥಾನ ಪುತ್ರಸ್ಥಾನವೂ ಆದಂಥ 5ನೇ ರಾಶಿಗೆ ಶನಿದೇವರೇ ಇರುವಂಥದ್ದು ಇಲ್ಲಿ ಮಕರದಲ್ಲಿ. ಇನ್ನು ಕುಂಭದಲ್ಲಿ 6ನೇ ಸ್ಥಾನವಾದಂತಹ ಕುಂಭರಾಶಿಗೂ ಕೂಡ ಅಧಿಪತಿ ಶನಿದೇವರೇ. ಹಾಗಾಗಿ ಶನಿಯ ಗುಣಗಳಲ್ಲಿ ಒಂದಾದಂಥ ಎಚ್ಚರಿಕೆ ಅಥವಾ ಮುಂಜಾಗ್ರತೆ ಅನ್ನುವಂಥದ್ದೇನಿದೆ ಅದು ನಿಮಗೆ ಸಂಜೀವಿನಿಯಂತೆ ದೇಹವನ್ನು ಕಾಯುತ್ತೆ. ಯಾವುದೇ ಒಂದು ಬಾಧೆ ಇಲ್ಲ, ಒಂದು ನಿರಾಸೆ ಅನ್ನುವಂಥದ್ದು ಇಲ್ಲ, ಏನೋ ಒಂದು ಸಣ್ಣ ಪುಟ್ಟ ಪೆಟ್ಟುಗಳು ಬೀಳುವಂಥ ಸಾಧ್ಯತೆ ಕೂಡ ಈ ದಿನ ಇಲ್ಲ. ಎಲ್ಲವೂ ವ್ಯವಸ್ಥಿತವಾಗಿ ಬಹಳ ವಿಶೇಷವಾಗಿ ಚೆನ್ನಾಗಿ ನಡೆಯುವಂಥದ್ದು. ಅದರಲ್ಲೂ ನೀವು ಮನೆ ಒಳಗೆ ಕೆಲಸ ಮಾಡ್ತಾ ಇರಲಿ, ಹೊರಗೆ ಮಾಡ್ತಾ ಇರಲಿ, ಸ್ವಂತ ಬಿಸ್ನೆಸ್ ಇರಲಿ, ಬಿಸ್ನೆಸ್ ಇಲ್ಲದೆ ಹೋಗಲಿ, ನಿಮಗೆ ಒಂದು ತೃಪ್ತಿ ಅನ್ನುವಂಥದ್ದು ಸಿಕ್ಕತ್ತೆ. ಈ ದಿನ ಏನು ಭಗವಂತ ಕೊಟ್ಟಿದ್ದಾನೋ ಅದರಲ್ಲೇ ತೃಪ್ತಿಯನ್ನು ಪಡುವಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಳ್ತೀರಿ. ಹಾಗೆ ಅತಿಯಾದ ಆತ್ಮವಿಶ್ವಾಸದಿಂದ ಕೆಲವೊಮ್ಮೆ ತೊಂದರೆಗಳಾಗಬಹುದು. ಹಾಗಾಗಿ ಸ್ವಲ್ಪ ರಿಯಾಲಿಟಿ, ಸ್ವಲ್ಪ ಪ್ರಾಕ್ಟಿಕಬಿಲಿಟಿಯಾಗಿ ಇರುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಗೊಂದಲಗಳು ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಇಲ್ಲಿ ಕ್ಲಾರಿಟಿ ಅನ್ನುವಂಥದ್ದು ಇಲ್ಲ, ಮುಂದೆ ಏನು ಮಾಡಬೇಕು ಅನ್ನುವಂಥ ಒಂದು ಜಿಜ್ಞಾಸೆ ನಿಮ್ಮಲ್ಲಿ ಬರುವಂಥದ್ದಾಗತ್ತೆ. ಇನ್ನು ಕ್ರಯ ವಿಕ್ರಯಗಳಲ್ಲಿ ನೋಡಿ, ಸ್ವಲ್ಪ ಲಾಭಾಂಶ ಅನ್ನುವಂಥದ್ದು ಇದೆ. ಆದರೆ ಅಷ್ಟಮದಲ್ಲಿ ಚಂದ್ರ ಇರೋದರಿಂದ ಏನೇ ಲಾಭ ಬಂದರೂ ಇಮ್ಮಿಡಿಯೇಟಾಗಿ ಖರ್ಚಾಗುವಂಥದ್ದು, ನಿಮಗೆ ಗೊತ್ತಿಲ್ಲ, ಅನಿರೀಕ್ಷಿತವಾಗಿ ನಿಮ್ಮ ಕೈಯಿಂದ ಹಣ ನೀರಿನಂತೆ ಸೋರ್ ಹೋಗುತ್ತೆ. ಇನ್ನು ಶರೀರದಲ್ಲಿ ಸ್ವಲ್ಪ ಆಲಸ್ಯ ಇರುವಂಥದ್ದು, ಇದು ಕೂಡ ಅಷ್ಟಮ ಸ್ಥಾನದಲ್ಲಿರುವಂತಹ ಚಂದ್ರನ ಪ್ರಭಾವವೇ. ಸ್ವಲ್ಪ ಈ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಜೊತೆಗೆ ಸ್ವಲ್ಪ ಉತ್ಸಾಹ ಲವಲವಿಕೆಯಿಂದ ಕೆಲಸವನ್ನು ಮಾಡುವಂಥದ್ದು, ಸ್ವಲ್ಪ ಇನ್ವಾಲ್ವ್ಮೆಂಟ್ ಅನ್ನೋಂಥದ್ದನ್ನು ಇಟ್ಕೊಳ್ಳಿ. ಈ ದಿನ ಸ್ವಲ್ಪ ಕೆಲಸ ಕಾರ್ಯಗಳಲ್ಲೂ ಪ್ರಗತಿಯನ್ನು ಕಾಣ್ತೀರಿ, ಜೊತೆಗೆ ನಿಮಗೂ ಕೂಡ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಇನ್ನು 8ರಲ್ಲಿ ಚಂದ್ರ ಇರುವಂಥದ್ದು ಈ ಸಂದರ್ಭದಲ್ಲಿ ಸ್ವಲ್ಪ ಪ್ರಯಾಣ ಕೂಡ ಅಷ್ಟಾಗಿ ನಿಮಗೆ ಸೌಖ್ಯ ಇಲ್ಲ,
ಪ್ರಯಾಣದ ಸಂದರ್ಭದಲ್ಲೂ ಕೂಡ ಜಾಗ್ರತೆ ಅನ್ನುವಂಥದ್ದು ಬೇಕು. ಹಾಗೆ ನೀವು ಎಷ್ಟೇ ಬಲಿಷ್ಠ ವ್ಯಕ್ತಿಯಾಗಿರಿ, ಎಷ್ಟೇ ಶ್ರೀಮಂತರಾಗಿರಿ, ಎಷ್ಟೇ ಒಂದು ಬುದ್ಧಿವಂತರಾಗಿರಿ, ಅಥವಾ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಗಳಿದ್ದರೂ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಇರುಸು ಮುರುಸಿನಂತಹ ಕ್ಷಣಗಳು ಎದುರಾಗಬಹುದು. ಅದು ಕುಟುಂಬದೊಳಗೆ ಆಗುವಂಥದ್ದು, ಮನೆ ಮಂದಿಯೇ ನಿಮ್ಮನ್ನು ಇಕ್ಕಟ್ಟಿಗೆ ಸಿಕ್ಕಿಸುವಂಥದ್ದು. ಹಾಗಾಗಿ ಸ್ವಲ್ಪ ವಾತಾವರಣ ತಿಳಿಯಾಗುವವರೆಗೆ ಸ್ವಲ್ಪ ನೆಮ್ಮದಿಯಿಂದ ಇರಬೇಕು. ಯಾರ ಬಗ್ಗೆ ಮಾತಾಡುವಂಥದ್ದಾಗಲಿ ಅಥವಾ ಬೇರೆಯವರ ಮಾತಿಗೆ ಒಂದು ಬೇರೆ ಬೇರೆ ಅರ್ಥಗಳನ್ನು ಕಲ್ಪಿಸಿಕೊಳ್ಳುವಂಥದ್ದಾಗಲಿ ಅಥವಾ ನಿಮ್ಮನ್ನೆಲ್ಲೋ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನುವಂಥದ್ದು ಬರಬಾರ್ದು ಈ ಸಂದರ್ಭ. ಹಾಗಾಗಿ ಎಲ್ಲರಂತೆ ನೀವು, ನಿಮಗೂ ಒಂದು ಸಾಮರ್ಥ್ಯ ಇದೆ, ಬದುಕಲಿಕ್ಕೆ ಅವಕಾಶ ಇದೆ, ಸ್ವಾತಂತ್ರ್ಯ ಇದೆ, ಮತ್ತೆ ಭಗವಂತನ ಅನುಗ್ರಹ ವಿಶೇಷವಾಗಿದೆ. ಹಾಗಾಗಿ ಈ ದಿನ ಸ್ವಲ್ಪ ಮುನ್ನುಗ್ಗಿ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಬಹಳ ವಿಶೇಷವಾದ ಫಲವನ್ನು ನೀವು ಪಡ್ಕೊಳ್ತೀರಿ. ಜೊತೆಗೆ ಈ ದಿನ ನೀವು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ಅದರಲ್ಲೂ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷ ರಾಜಾಯತೇ ನಮಃ, ಈ ಒಂದು ಶ್ಲೋಕವನ್ನು 108 ಬಾರಿ ಅಶ್ವತ್ಥ ವೃಕ್ಷದ ಕೆಳಗೆ ಕುಳಿತು ಒಂದು ಅನುಸಂಧಾನ ಮಾಡಿ, ಒಳ್ಳೆಯದಾಗತ್ತೆ. ನಿಮಗೆ ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಪೂರ್ವ ದಿಕ್ಕು. ವೀಕ್ಷಕರೇ, ಕೊನೆಯದಾಗಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂಥ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ತಪ್ಪದೆ ಕೇಳಿಸ್ಕೊಳ್ಳಿ, ನಿಮಗೆ ಒಳ್ಳೆಯದಾಗತ್ತೆ. ತುಲಾರಾಶಿ, ತುಲಾರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಶುಕ್ರ. ಅದರಿಂದ ಇತರರನ್ನು ಬಹಳ ಸುಲಭವಾಗಿ ನೀವು ವಶೀಕರಣ ಮಾಡ್ಕೊಳ್ತೀರಿ. ನಿಮ್ಮ ಮಾತಿಂದ ಈ ಸಂದರ್ಭದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಸಾಧನೆ ಮಾಡ್ಕೊಳ್ತೀರಿ, ಗೆಲ್ತೀರಿ. ಏಕೆಂದರೆ ನಿಮ್ಮ ಮಾತು ಬಹಳ ನಯ ವಿನಯವಾಗಿ ಸಮಯೋಚಿತವಾಗಿರೋದ್ರಿಂದ, ಅದರಲ್ಲೂ ಸಂದರ್ಭೋಚಿತವಾದಂಥ ಮಾತು ಇತರರನ್ನು ಬೆರಗುಗೊಳಿಸುವಂಥದ್ದು, ಮೆಸ್ಮರೈಸ್ ಮಾಡ್ತೀರಿ. ಇದು ನಿಮ್ಮ ಒಂದು ಯಶಸ್ಸಿನ ಗುಟ್ಟು ಈ ದಿನದ್ದು. ಯಾಕೆಂತ ಹೇಳಿದ್ರೆ ಯಾರಿಗೂ ಕೂಡ ಗೌರವವನ್ನು ತೋರಿಸದೇ ಇರಲ್ಲ ನೀವು, ಪ್ರತಿಯೊಬ್ಬರೂ ಕೂಡ. ಅದು ಯಾರೇ ಇರಲಿ, ವ್ಯಕ್ತಿ ಎಷ್ಟೇ ಗಣ್ಯರಿರಲಿ ಅಥವಾ ಗಣ್ಯರು ಅಲ್ಲದೇ ಓದಲಿ, ಸೆಲೆಬ್ರಿಟಿಗಳಾಗಿರಲಿ ಅಥವಾ ಆಗಿಲ್ಲದೇ ಇರಲಿ, ಅಂಥವ್ರಿಗೂ ಕೂಡ ನೀವು ಕೊಡಬೇಕಾಗಿರುವಂಥ ಒಂದು ಗೌರವವನ್ನು ಕೊಡ್ತೀರಿ. ಇದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಬಹಳ ವಿಶೇಷವಾದಂಥ ಒಂದು ಪ್ರಯತ್ನ ಈ ಸಂದರ್ಭದಲ್ಲಿ ಆಗುವಂಥದ್ದು ನಿಮಗೆ. ಹಾಗೆ ನಿಮಗೆ ವಾಕ್ ಸ್ಥಾನಾಧಿಪತಿ ಕುಜ ಆಗಿರೋದ್ರಿಂದ ಬಹಳ ವಿಶೇಷವಾಗಿ ನಿಮ್ಮ ಮಾತು ಈ ದಿನ ಒಂದು ಪ್ರಭುತ್ವದ ರೀತಿಯಲ್ಲಿ ಇರುತ್ತೆ, ಬಹಳ ಅಥಾರಿಟೇಟಿವ್ ಆಗಿರುತ್ತೆ ಈ ಸಂದರ್ಭದಲ್ಲಿ. ಹಾಗಾಗಿ ನಿಮ್ಮ ಮಾತು ಪೊಳ್ಳು ಮಾತಲ್ಲ, ಒಂದು ಉತ್ತರ ಬಹಳ ನಿಖರವಾಗಿ ಬರುವಂಥದ್ದು, ಒಂದು ಅಭಿಪ್ರಾಯ ಬಹಳ ಸ್ಪಷ್ಟವಾಗಿ ಹೊರಹೊಮ್ಮುವಂಥದ್ದು ಈ ಸಂದರ್ಭದಲ್ಲಿ. ಹಾಗೆ ಈ ದಿನ ನೀವು ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ಸಂದರ್ಭ, ಅದರಲ್ಲೂ ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರ ನಿಮಗೆ ಭಾಗ್ಯ ಸ್ಥಾನದಲ್ಲಿ ಇರುವಂಥದ್ದು. ಇವರಿಬ್ಬರ ಒಂದು ಕಾಂಬಿನೇಷನ್ನು ಚಂದ್ರ ಮತ್ತು ಶುಕ್ರರು, ಇದರಿಂದ ಹೆಚ್ಚಿನ ತೃಪ್ತಿ ಅನ್ನುವಂಥದ್ದು ಇದೆ, ಹೆಚ್ಚಿನ ತಿಳುವಳಿಕೆ ಅನ್ನುವಂಥದ್ದು ಇದೆ. ಈ ಸಂದರ್ಭ ನಿಮ್ಮನ್ನು ನೀವು ಒಂದು ಸ್ವಲ್ಪ ಗಮನಿಸಲಿಕ್ಕೆ ಅಥವಾ ನಿಮ್ಮ ಬಗ್ಗೆ ನೀವೇ ಕಲೀಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಅನ್ನುವಂಥದ್ದು ಇದೆ. ಎಷ್ಟೋ ಅನ್ಎಕ್ಸ್ಪ್ಲೋರ್ಡ್ ಈವೆಂಟ್ಸ್ ಇದೆ ನಿಮ್ಮ ಬಗ್ಗೆ, ನಿಮಗೆ ಗೊತ್ತಿಲ್ಲದೆ ಇರುವಂಥದ್ದು. ಹಾಗಾಗಿ ಒಂದೆರಡು ಅಂಶಗಳು ಈ ದಿನ ನಿಮ್ಮ ಬಗ್ಗೆ ನಿಮಗೆ ಗೊತ್ತಾಗುವಂಥದ್ದು. ಆಗ ನಿಮಗೆ ಆಶ್ಚರ್ಯ, ಅಯ್ಯೋ ನನ್ನ ಗುಣ ಅಥವಾ ನನ್ನ ಸ್ವಭಾವ ಇದರಲ್ಲೂ ಒಂದು ಈ ರೀತಿ ಇದೆಯಾ ಅನ್ನುವಂಥದ್ದು ನಿಮಗೆ ಗೊತ್ತಾಗುವಂಥದ್ದು. ಅಷ್ಟರ ಮಟ್ಟಿಗೆ ಈ ದಿನ ನಿಮ್ಮ ಒಂದು ಜೀವನ ಶೈಲಿಯನ್ನು ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಹಾಗೆ ಇಲ್ಲಿ ಮಕ್ಕಳಿಗಾಗಿ ಸ್ವಲ್ಪ ಹಣ ವ್ಯಯವಾದರೂ ಕೂಡ ಅದು ಒಂದು ಬಂಡವಾಳವಾಗಿ ಪರಿವರ್ತನೆ ಆಗುತ್ತೆ ಮುಂದೆ. ಈ ದಿನ ಅವರ ಶಾಲಾ ಕಾಲೇಜುಗಳಿಗೆ ಒಂದು ತುಂಬುವಂಥ ಫೀಸ್ ಏನಿದೆಯೋ ಅದು ನಿಮಗೆ ಹೊರೆ ಆಗ್ಬೋದು, ವ್ಯಯ ಅಂತ ಅನ್ನಿಸ್ಬೋದು, ಆದರೂ ಕೂಡ ಅದು ಇನ್ವೆಸ್ಟ್ಮೆಂಟ್ ಅದು. ಯಾಕೆಂದರೆ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಅವರ ಕಾಲ ಮೇಲೆ ಅವರು ನಿಲ್ಲುವಂತಹ ಸಂದರ್ಭ ಅದು, ಅವರ ಓದು ಅವರಿಗೆ ನೆರವಿಗೆ ಬರುವಂಥದ್ದು. ಹಾಗೆ ಈ ದಿನ ವ್ಯವಹಾರದಲ್ಲಿ ತುಂಬ ಲಾಭಾಂಶ ಅನ್ನುವಂಥದ್ದು ಇದೆ, ಅದರಲ್ಲೂ ಹಣಕಾಸಿನ ವ್ಯವಹಾರಗಳು, ಒಂದು ಆದಾಯ ಅನ್ನುವಂಥದ್ದು ನಿಮ್ಮ ನಿರೀಕ್ಷೆಯಂತೆ ಈ ದಿನ ಇರುವಂಥದ್ದು. ಹಾಗೆ ಸ್ವಲ್ಪ ವಾದ ವಿವಾದಗಳಿಂದ ಎಲ್ಲೋ ಒಂದು ಕಡೆ ಸೋಲುಂಟಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಹೆಚ್ಚು ಮಾತಾಡುವಂಥದ್ದು ಈ ಸಂದರ್ಭದಲ್ಲಿ ಬೇಡ, ಎಷ್ಟು ಬೇಕೋ ಅಷ್ಟೇ ಮಾತು ಅನ್ನುವಂಥದ್ದು ಇದ್ದರೆ ಕಾರ್ಯಗಳಲ್ಲಿ ಜಯಶೀಲರಾಗ್ತೀರಿ. ಹಾಗೆ ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ಬಂದರೂ ಅದನ್ನು ಕೂಡ ನಿಭಾಯಿಸ್ತೀರಿ. ಜೊತೆಗೆ ನಿಮ್ಮ ಪತಿ ಅಥವಾ ಪತ್ನಿ, ನಿಮ್ಮ ಸ್ನೇಹಿತರು, ಬಂಧುಗಳು ಅಥವಾ ಈ ಪ್ರೇಮಿಗಳಿಗೂ ಕೂಡ ಈ ದಿನ ಬಹಳ ವಿಶೇಷವಾಗಿ ಶುಭ ದಿನ. ದಾಂಪತ್ಯ ಸೌಖ್ಯ ಬಹಳ ಚೆನ್ನಾಗಿದೆ ಈ ಸಂದರ್ಭದಲ್ಲಿ. ಹಾಗೆ ಯಾವುದೇ ಒಂದು
ಆಸೆ ಆಕಾಂಕ್ಷೆಗಳಿದ್ದರು ಅದನ್ನು ಹೇಗೆ ಈಡೇರಿಸ್ಕೊಳ್ಬೇಕು ಅನ್ನುವಂಥ ಒಂದು ಬಯಕೆಯ ಸೂತ್ರ ಕೂಡ ಇದನ್ನು ನಿಮಗೆ ಗೊತ್ತಾಗುವಂಥದ್ದು. ಹಾಗೆ ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿ, ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ವೀಕ್ಷಕರೇ, ಕೊನೆಯದಾಗಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂಥ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ತಪ್ಪದೆ ಕೇಳಿಸ್ಕೊಳ್ಳಿ, ನಿಮಗೆ ಒಳ್ಳೆಯದಾಗತ್ತೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಹತ್ತನೇ ರಾಶಿಯ ಅಧಿಪತಿ ರವಿ ಆಗಿರೋದ್ರಿಂದ ನಿಮಗೆ ಯಾವುದೇ ಒಂದು ಕುಂದುಕೊರತೆಗಳು ಈ ಸಂದರ್ಭದಲ್ಲಿ ಇರಲ್ಲ. ರವಿಯಿಂದ ವಿಶೇಷವಾದ ಫಲ ಏನಂತ ಹೇಳಿದ್ರೆ, ನಿಮಗೆ ಯಾವ ಅನುಕೂಲತೆಗಳು ಬೇಕೋ ಅದನ್ನು ಮಾಡಿಕೊಳ್ಳುವಂಥದ್ದು. ತುಂಬ ಕಂಫರ್ಟ್ ಝೋನಲ್ಲಿ ಇರ್ತೀರಿ ನೀವು, ಸ್ವಲ್ಪ ಕೂಡ ವ್ಯತ್ಯಾಸ ಆಗಲ್ಲ, ಆಗಕ್ಕೆ ಬಿಡೋದು ಇಲ್ಲ ಕೂಡ ನೀವು. ಹಾಗೆ ರವಿ ಹತ್ತನೇ ರಾಶಿಗೆ ಅಧಿಪತಿಯಾಗಿರೋದ್ರಿಂದ ನಿಮ್ಮ ಒಂದು ಸಹಾಯಕ್ಕಾಗಿ ಅಥವಾ ಒಂದು ಸಹಕಾರಕ್ಕಾಗಿ ಜನ ನಿಮ್ಮ ಬಳಿ ಹುಡುಕಿಕೊಂಡು ಬರುವಂಥದ್ದಾಗತ್ತೆ. ಹಾಗಾಗಿ ನೀವು ಇತರರ ಸಹಾಯವನ್ನು ಹೆಚ್ಚಾಗಿ ಪಡೆಯಲ್ಲ, ಆದರೆ ಇತರರಿಗೆ ನಿಮ್ಮ ಸಹಾಯ ಹೆಚ್ಚಾಗಿ ಸಲ್ಲುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಪ್ರಯಾಣದಲ್ಲಿರುವಂಥ ನಿರ್ಬಂಧ ನಿಮಗೂ ಕೂಡ ಏರ್ಪಡುವಂಥದ್ದು. ಇಲ್ಲಿ ಪ್ರಯಾಣ ನಿಮಗೆ ಅನಿವಾರ್ಯ, ಹೋಗಲೇಬೇಕು, ಬರಲೇಬೇಕಾಗತ್ತೆ. ಆದರೂ ಕೂಡ ಈ ಸಂದರ್ಭದಲ್ಲಿ ಸ್ವಲ್ಪ ಪ್ರಯಾಣದ ಬಗ್ಗೆ ಒಂದು ಜಾಗ್ರತೆಯನ್ನು ವಹಿಸಬೇಕಾಗಿದೆ. ಅದರಲ್ಲೂ ಆರರ ಸ್ಥಾನದಲ್ಲಿ ನಿಮಗೆ ಚಂದ್ರ ಇರೋದರಿಂದ ಒಳ್ಳೆಯ ಐಶ್ವರ್ಯ ಗಳಿಕೆ ಇದೆ. ನೀವು ಮಾಡುವಂತಹ ಒಂದು ಸ್ವಂತ ಬಿಸ್ನೆಸ್ ಇರಲಿ, ವ್ಯಾಪಾರ ವ್ಯವಹಾರಗಳಿರಲಿ, ಅದರಿಂದ ಹೆಚ್ಚಿನ ಲಾಭಾಂಶ ಅನ್ನುವಂಥದ್ದು ಇದೆ. ಹಾಗೆ ಸರ್ಕಾರಿ ಉದ್ಯೋಗಿಗಳಾಗಿದ್ದರೆ, ಅದು ಕೇಂದ್ರ ಸರ್ಕಾರ ಆಗಿರಲಿ, ರಾಜ್ಯ ಸರ್ಕಾರ ಆಗಿರಲಿ, ಅರೆ ಸರ್ಕಾರ ಆಗಿರಲಿ, MNC ಕಂಪನಿಗಳಾಗಿರಲಿ, ಅಥವಾ ಒಂದು ಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನು ಮಾಡ್ತಾ ಇರಲಿ, ವಿಜ್ಞಾನಿಗಳಾಗಿರಲಿ, ಎಂಜಿನಿಯರ್ಸ್ ಆಗಿರಲಿ, ಈ ಸಂದರ್ಭ ಸ್ವಲ್ಪ ಕೆಲಸದ ಒತ್ತಡ ಅನ್ನುವಂಥದ್ದು ಇದೆ. ಅದು ನೀವಾಗಿ ನೀವೇ ತಂದುಕೊಳ್ಳುವಂಥದ್ದು, ಯಾಕೆಂದರೆ ಇಂಥ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ತೋರಿಸ್ತೀರಿ. ನಿಮ್ಮ ಸಾಮರ್ಥ್ಯ ಏನು ಅನ್ನುವಂಥ ಅನಾವರಣವಾಗಿದೆ. ಅದಕ್ಕಾಗಿ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಬಗ್ಗೆ ತುಂಬ ಭರವಸೆಯನ್ನು ಇಟ್ಟುಕೊಂಡು ಸ್ವಲ್ಪ ಸ್ವಲ್ಪ ಜಾಸ್ತಿ ಕೆಲಸವನ್ನು ಕೊಡುವಂಥದ್ದು, ಅದನ್ನು ನಿಭಾಯಿಸ್ತೀರಿ. ಆದರೂ ಕೂಡ ಕೆಲಸದ ಅಗಾಧತೆ ಸ್ವಲ್ಪ ಹಿನ್ನಡೆಯನ್ನು ಉಂಟು ಮಾಡುವಂಥದ್ದು, ಯಾಕೆಂದರೆ ಈ ದಿನ ಸ್ವಲ್ಪ ಗಾಡಿ ಲೋಡ್ ತಗೊಳ್ಳಲ್ಲ, ಹಾಗಾಗಿ ಎಲ್ಲೋ ಒಂದು ಕಡೆ ನಿಧಾನ ಅನ್ನುವಂಥದ್ದು ಆಗುತ್ತೆ. ಹಾಗೆ ಹಿತಶತ್ರುಗಳಿಂದ ನೋಡಿ ಸ್ವಲ್ಪ ತೊಂದರೆಗಳಿಗೆ ಒಳಗಾಗುವಂಥದ್ದು. ಹಾಗೆ ಈ ಹಣಕಾಸಿನ ಪರಿಸ್ಥಿತಿಯಲ್ಲೂ ಕೂಡ ಏನಾದರೂ ಸಂಕಷ್ಟ ಅನ್ನುವಂಥದ್ದು ಬಂದರೆ ಖರ್ಚನ್ನು ಕಡಿಮೆ ಮಾಡಿಕೊಳ್ಳಿ. ಬೇರೆ ಇನ್ನೇನು ಆದಾಯದೇ ಇದ್ದಕ್ಕಿದ್ದಾಗೆ ಜಾಸ್ತಿ ಆಗಲ್ಲ, ಆದರೆ ನಿಮ್ಮ ಒಂದು ಹಣಕಾಸಿನ ನಿಯಂತ್ರಣಕ್ಕಾಗಿ ಖರ್ಚನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಬಹಳ ಸೂಕ್ತ. ಹಾಗೆ ರಾಜಕಾರಣಿಗಳಿಗೆ ನೋಡಿ ವಿಶೇಷ ಸ್ಥಾನಮಾನ ಇದೆ, ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಪಕ್ಷದಲ್ಲೇ ಗೊಂದಲಗಳು ಇರುವಂಥದ್ದು. ಇದು ಸ್ವಲ್ಪ ಬಿಸಿ ತುಪ್ಪ ನಿಮಗೆ, ಹೇಳೋಗಿಲ್ಲ ಬಿಡಾಗಿಲ್ಲ ಅಂತಹ ಸ್ಥಿತಿಯಲ್ಲಿ ಈ ಸಂದರ್ಭದಲ್ಲಿ ಇರ್ತೀರಿ. ಹಾಗೆ ಮನೆಯಲ್ಲಿ ಕೂಡ ನೋಡಿ ಉತ್ತಮವಾದಂಥ ಒಂದು ವಾತಾವರಣ ಇದೆ, ನಿಮಗೆ ಬೇಕಾದಂಥ ವಾತಾವರಣವನ್ನು ಕಲ್ಪಿಸಿಕೊಳ್ಳುವಂಥ ಸಾಮರ್ಥ್ಯ ಇದೆ. ಹಾಗಾಗಿ ಮನೆ ಮಂದಿ ಯಾವುದೋ ಒಂದು ಉದ್ಯೋಗದಲ್ಲೋ ಅಥವಾ ಒಂದು ವ್ಯಾಪಾರದಲ್ಲೋ ತೊಡಗಿಸಿಕೊಳ್ಳುವಂಥ ಒಂದು ಪ್ರಗತಿಶೀಲವಾದಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಏನೋ ಒಂದು ಸ್ವಂತ ಬಂಡವಾಳವನ್ನು ಹಾಕಿ ಕೆಲವು ವ್ಯಾಪಾರವನ್ನು ಅಥವಾ ವ್ಯವಹಾರವನ್ನು ಪ್ರಾರಂಭ ಮಾಡುವಂಥದ್ದು ಕೂಡ ಈ ದಿನ ನಿಮ್ಮ ಸಂಕಲ್ಪದಲ್ಲಿ ಇರುವಂಥದ್ದು. ಹಾಗೆ ನಿಮ್ಮ ಮಕ್ಕಳಿಂದ ಒಂದು ವಿಶೇಷ ವಾರ್ತೆಯನ್ನು ಕೇಳ್ತೀರಿ, ಶುಭ ಸುದ್ದಿ ಅನ್ನುವಂಥದ್ದು ಈ ದಿನ ಬರುತ್ತೆ. ಇದು ನಿಮ್ಮ ಮನಸ್ಸಿಗೆ ಸಂತೋಷವನ್ನು ತರುವಂಥದ್ದು. ಹಾಗೆ ಈ ದಿನ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ಸ್ವಲ್ಪ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಒಂದು ಮನಸ್ಸು ಈ ದಿನ ಆಗಬೇಕಾಗಿದೆ. ಇದರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಆಗುವಂಥದ್ದು. ಹಾಗೆ ಈ ದಿನ ಮನೆಯಲ್ಲಿರುವಂಥ ಹಿರಿಯರು ಅಥವಾ ನಿಮ್ಮ ತಂದೆ ತಾಯಿಯಂದರು, ಅತ್ತೆ ಮಾವಂದರು, ಯಾರೋ ಗುರುಗಳು ಅಥವಾ ಹಿರಿಯ ಸ್ನೇಹಿತರು ಹೇಳುವಂಥ ಮಾತುಗಳನ್ನು ಈ ದಿನ ಸ್ವಲ್ಪ ಕೇಳಿಸ್ಕೊಳ್ಬೇಕು. ನಿಮ್ಮ ಒಂದು ದಾರಿ ಸರಿ ಇದೆ, ಆದರೂ ಕೂಡ ದಾರಿಯಲ್ಲಿ ಹೇಗೆ ನಡೀಬೇಕು ಅನ್ನುವಂಥ ಒಂದು ಸೂಕ್ಷ್ಮತೆಯನ್ನು ತಿಳಿಸ್ಕೊಡುವಂಥವ್ರು ಇದ್ದಾಗ ಅದನ್ನು ಅನುಸಂಧಾನ ಮಾಡಿಕೊಳ್ಳುವಂಥದ್ದು ಅಗತ್ಯ. ಹಾಗೆ ಈ ದಿನ ನೀವು ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ವೀಕ್ಷಕರೇ, ಕೊನೆಯದಾಗಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂಥ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ತಪ್ಪದೆ ಕೇಳಿಸ್ಕೊಳ್ಳಿ, ನಿಮಗೆ ಒಳ್ಳೆಯದಾಗತ್ತೆ. ಧನುರಾಶಿ, ಧನುರಾಶಿಯವರಿಗೆ ಜೀವನ ಸ್ಥಾನ ಅಂದರೆ ಜೀವನಾಧಿಪತಿ ಬುಧನ ಸ್ವಕ್ಷೇತ್ರವಾದಂತಹ ಕನ್ಯಾ ರಾಶಿ, ಲಾಭಸ್ಥಾನ ಶುಕ್ರನ ಮನೆಯಾದಂತಹ ತುಲಾ ರಾಶಿ, ಧನಸ್ಥಾನ ಎರಡನೇ ರಾಶಿ
ಶನಿದೇವರಿಗೆ ಸ್ವಂತ ಮನೆಯಾಗಿರುವಂಥದ್ದು ಮಕರವಾಗಿ ಇರುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಒಂದು ಗೋಚಾರ ಫಲಗಳನ್ನು ನೋಡಿದಾಗ ಸ್ವಲ್ಪ ಶ್ರಮಪಟ್ಟು ಕೆಲಸವನ್ನು ಮಾಡಬೇಕಾಗತ್ತೆ. ದುಡಿಮೆ ಚೆನ್ನಾಗಿದೆ, ನಿಮಗೆ ಏನು ದುಡಿತೀರೋ ಅದು ಕೈ ಹತ್ತತ್ತೆ. ಅಷ್ಟೇ ವರಮಾನ ಅನ್ನುವಂಥದ್ದು ಪ್ರತಿಫಲ ರೂಪವಾಗಿ ನಿಮಗೆ ಬರುವಂಥದ್ದು. ಜೊತೆಗೆ ನಿಮಗೆ ಬಹಳ ವಿಶಾಲವಾದ ಮನಸ್ಸಿರುವಂಥದ್ದು, ಏನೋ ದಾನ ಧರ್ಮ ಮಾಡುವಂಥದ್ದು, ಸಣ್ಣ ಸಣ್ಣ ವ್ಯವಹಾರಗಳಲ್ಲೂ ಪಾಲ್ಗೊಳ್ಳುವಂತಹ ಒಂದು ಮನಸ್ಥಿತಿ ಇರುತ್ತೆ. ಎಲ್ಲದರಲ್ಲೂ ಕೂಡ ಕುತೂಹಲ ನಿಮಗೆ ಈ ಸಂದರ್ಭದಲ್ಲಿ. ಹಾಗೆ ಅಂಥ ವಿಚಾರಗಳನ್ನು ಗ್ರಹಿಸಬೇಕು ಅನ್ನುವಂಥ ಈ ಸೂಕ್ಷ್ಮತೆ ಬಂದಾಗಲೇ ಸ್ವಲ್ಪ ತಲೆನೋವಾಗುವಂಥದ್ದು. ಯಾಕೆಂದರೆ ಯಾವ್ಯಾವುದೋ ಮೂಲಕ್ಕೆ ಹೋಗಬೇಕಾಗತ್ತೆ. ಋಷಿ ಮೂಲ, ನದಿ ಮೂಲ, ಸ್ತ್ರೀ ಮೂಲ ಇಂಥವನ್ನು ಕಂಡುಹಿಡಿಬೇಡ ಅಂತ ಹೇಳ್ತಾರೆ. ಹಾಗೆ ಈ ದೈನಂದಿನ ಬದುಕಿನಲ್ಲೂ ಬೇರೆ ಬೇರೆ ಮೂಲಗಳು ಬಂದ್ಬಿಡತ್ತೆ ಅಚಾನಕ್ಕಾಗಿ. ಅಂಥ ಮೂಲಗಳ ಬಗ್ಗೆನೂ ಹೋಗಬಾರ್ದು. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅಲ್ಲಿಂದ ಮುಂದುವರಿಸಬೇಕೇ ಹೊರತು ಹಿಂದಿನದನ್ನು ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸವನ್ನು ಮಾಡಬಾರ್ದು ಈ ಸಂದರ್ಭದಲ್ಲಿ. ಜೊತೆಗೆ ನಿಮ್ಮ ಒಂದು ವೈದ್ಯಕೀಯ ಕ್ಷೇತ್ರದಿಂದ ಇರುವಂತಹ ಸ್ನೇಹಿತರು ನಿಮಗೆ ಒಂದು ಒಳ್ಳೆಯ ಸಹಕಾರವನ್ನು ಕೊಡುವಂಥವ್ರು. ಯಾವುದೇ ಒಂದು ಕಾಯಿಲೆ ಬಗ್ಗೆ ಅಥವಾ ಅನಾರೋಗ್ಯದ ಬಗ್ಗೆ ಹೇಗೆ ನಡಿಬೇಕು, ಏನು ಮಾಡಬೇಕು ಅನ್ನೋಂಥದ್ದನ್ನು ಸ್ವಲ್ಪ ಪ್ರಾಯೋಗಿಕವಾಗಿ ತೋರಿಸ್ಕೊಡುವಂತಹ ಸಾಧ್ಯತೆ ಈ ದಿನ ಇದೆ. ಜೊತೆಗೆ ನಿಮ್ಮ ಸಹೋದರರಿಂದ ಸ್ವಲ್ಪ ಮಟ್ಟಿನ ಸಹಾಯ ಈ ದಿನ ದೊರೆಯುವಂಥದ್ದು. ಏಕೆಂದರೆ ಏನೋ ಪ್ರಸ್ತಾಪ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ಹಣದ ಅಗತ್ಯತೆಯ ಬಗ್ಗೆ ಅವರಿಗೆ ಅರಿವು ಮೂಡುವಂಥದ್ದು. ಹಾಗಾಗಿ ಸ್ವಲ್ಪ ಸಹಾಯ ಅನ್ನುವಂಥದ್ದು ಈ ದಿನ ನಿಮಗೆ ಸಿಕ್ಕತ್ತೆ. ಆದರೆ ವಾಹನ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಬೇಕು. ಯಾಕೆಂದರೆ ನಿಮಗೆ ಪಂಚಮದಲ್ಲಿ ಚಂದ್ರ ಇರುವಂಥದ್ದು ಇಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ನಿರಾಸೆ ಆಗುವಂಥದ್ದು, ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಅಗೌರವಕ್ಕೆ ಪಾತ್ರವಾಗುವಂಥ ಒಂದು ಅವಕಾಶಗಳು ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಜಾಗ್ರತೆ. ಇನ್ನು ವ್ಯಾಪಾರದಲ್ಲಿ ನೋಡಿ, ನಿಮಗೆ ಮೋಸ ಮಾಡುವಂಥವ್ರು ಎಷ್ಟು ಅಲರ್ಟಾಗಿರ್ತೀರಿ ನೀವು, ಆದರೆ ನಿಮಗೆ ಜನ ಮೋಸ ಮಾಡುವಂಥದ್ದು. ಯಾಕೆಂದರೆ ನಿಮ್ಮ ಮುಗ್ಧತೆಯನ್ನು ಸ್ವಲ್ಪ ದುರುಪಯೋಗಪಡಿಸ್ಕೊಳ್ಳುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಯೋಚನೆ ಮಾಡಿ ನೀವು ಮುನ್ನಡಿ ಇಡಬೇಕು. ಇನ್ನು ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಸಮಯ, ಡಿಸಿಷನ್ ಮೇಕಿಂಗ್ ಬಂದಾಗ ಸ್ವಲ್ಪ ನಿಮಗಿಂತ ನಿಮ್ಮ ಮನೆಯವರು ವಾಸಿ ಅನಿಸತ್ತೆ. ಹಾಗಾಗಿ ಅವರನ್ನು ಮುಂದೆ ಇಟ್ಕೊಂಡು ನೀವು ಒಂದು ಹಣಕಾಸಿನ ವ್ಯವಹಾರಗಳನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ. ಹಾಗೆ ನಾನಾ ವಿಚಾರಗಳಲ್ಲಿ ನಿಮಗೆ ಆಸಕ್ತಿ ಮೂಡುತ್ತೆ. ಜೀವನದಲ್ಲಿ ಹಾಗಿರಬೇಕು ಹೀಗಿರಬೇಕು ಅಂಥೇಳಿ ಎಲ್ಲವೂ ಕೂಡ ಒಂದು ಪ್ಲ್ಯಾನಿಂಗ್ ಸೆಕ್ಷನಲ್ಲಿ ಮಾತ್ರ ಇರುವಂಥದ್ದು, ಅದು ಎಕ್ಸಿಕ್ಯೂಷನ್ನಿಗೆ ಬರೋದೇ ಇಲ್ಲ. ಹಾಗಾಗಿ ಪ್ಲ್ಯಾನ್ ಮಾಡ್ತೀರಿ, ಅದನ್ನು ಎಕ್ಸಿಕ್ಯೂಟ್ ಮಾಡೋ ಸಂದರ್ಭದಲ್ಲಿ ಅದು ಡೈಲ್ಯೂಟ್ ಆಗುವಂಥದ್ದು. ಹಾಗಾಗಿ ಏನಾದರೂ ಒಂದು ಸಂಕಲ್ಪ ಮಾಡಿದ್ರೆ ಕೂಡಲೇ ಅದನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡಿ. ನೀವು ಎಷ್ಟು ಮುಂದಕ್ಕೆ ಹಾಕಿದ್ರೆ ಅಷ್ಟು ನಿಧಾನವಾಗುತ್ತೆ ಕೆಲಸ. ಆದ್ದರಿಂದ ಎಷ್ಟೋ ಕೆಲಸ ಕಾರ್ಯಗಳನ್ನು ಅಥವಾ ಎಷ್ಟೋ ಒಂದು ಆಪರ್ಚುನಿಟಿಗಳನ್ನು ಮಿಸ್ ಮಾಡ್ಕೊಂಡಿದ್ದೀರಿ. ಯಾಕೆಂದರೆ ನಿಮ್ಮ ಆಲಸ್ಯ ಮನೋಭಾವ ನಿಮ್ಮನ್ನು ಈ ಸ್ಥಿತಿಗೆ ಇಟ್ಟಿರುವಂಥದ್ದು. ಹಾಗಾಗಿ ಈ ದಿನ ವಿಶೇಷವಾಗಿ ಅನ್ಯರಲ್ಲಿ ಅಂದರೆ ಬೇರೆಯವರಲ್ಲಿ ಸ್ವಲ್ಪ ದಾನ ಧರ್ಮ ಮಾಡಬೇಕು, ಏನೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋವಂಥದ್ದು ಏನಾದರೂ ಮನಸ್ಸಿಗೆ ಬಂದು ಅವರ ಜೊತೆ ಚರ್ಚೆಗಳನ್ನು ಮಾಡಿದಾಗ ಅದನ್ನು ಚರ್ಚೆಯನ್ನು ನೀವು ರೂಪಾಂತರಕ್ಕೆ ಇಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ಈ ದಿನ ನಿಮ್ಮ ಇಷ್ಟ ದೇವರ ಸ್ತೋತ್ರವನ್ನು ಪಠನೆ ಮಾಡಿ. ಜೊತೆಗೆ ನೀವು ಈ ದಿನ ವಿಷ್ಣು ಸ್ತೋತ್ರವನ್ನು ಪಠಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೀಕ್ಷಕರೇ, ಕೊನೆಯದಾಗಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂಥ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ತಪ್ಪದೆ ಕೇಳಿಸ್ಕೊಳ್ಳಿ, ನಿಮಗೆ ಒಳ್ಳೆಯದಾಗತ್ತೆ. ಮಕರ ರಾಶಿ. ಮಕರ ರಾಶಿಯವರಿಗೆ ಜೀವನಾಧಿಪತಿ ಶುಕ್ರ, ಲಾಭಾಧಿಪತಿ ಕುಜ, ಧನಾಧಿಪತಿ ಶನಿ ಇರುವಂಥದ್ದು. ಹಾಗಾಗಿ ಇವರ ಮೂರು ಜನರ ಕಾಂಬಿನೇಷನ್ ಏನಂದರೆ ಸ್ವಲ್ಪ ಶ್ರಮವನ್ನು ಪಡಬೇಕು. ಅದರಲ್ಲೂ ಕೃಷಿ, ಪಶುಪಾಲನೆ ಅಥವಾ ಈ ಕೃಷಿಯನ್ನು ನಂಬಿ, ಈ ಭೂತಾಯಿಯನ್ನು ನಂಬಿ ಮಾಡುವಂಥ ಕೆಲಸಗಳು ಬಹಳ ಯಶಸ್ವಿಯಾಗುತ್ತೆ. ಹಾಗೆ ಈ ಭೂಮಿ ಸಂಬಂಧವಾದಂಥ ವಸ್ತುಗಳಿಂದ ನೋಡಿ ಒಳ್ಳೆಯ ಆದಾಯ ಅನ್ನುವಂಥದ್ದು ಇದೆ. ಏನೋ ಒಂದು ಇಟ್ಟಿಗೆ ಗೂಡಿನ ಫ್ಯಾಕ್ಟ್ರಿ ಇರ್ಬೋದು, ಒಂದು ಗಾರೆ ಕೆಲಸ ಮಾಡ್ತಾ ಇರ್ಬೋದು, ಒಂದು ಕಾಂಟ್ರಾಕ್ಟ್ಸ್ ಮಾಡೋವಂಥದ್ದು ಅಥವಾ ಒಂದು ಮನೆಯನ್ನು ಖರೀದಿ ಮಾಡುವಂಥದ್ದು, ಅಪಾರ್ಟ್ಮೆಂಟ್ಗಳನ್ನು ಕಟ್ಟುವಂಥದ್ದು, ಮಾರುವಂಥದ್ದು ಅಥವಾ ಒಂದು ಸೈಟನ್ನು ಕ್ರಯ ವಿಕ್ರಯ ಮಾಡುವಂಥದ್ದು, ಈ ಥರ ಒಂದು ಕೆಲಸಗಳಿಂದ, ಭೂ ಸಂಬಂಧಿತ ಕೆಲಸಗಳಿಂದ ಹೆಚ್ಚಿನ ಲಾಭಾಂಶ ಅನ್ನುವಂಥದ್ದು ಇದೆ. ಜೊತೆಗೆ ಒಳ್ಳೆಯ ಉತ್ಸಾಹ ಇದೆ. ಇಂಥ ಕೆಲಸಗಳನ್ನು ಮಾಡಿದಾಗ ಎಲ್ಲಿಲ್ಲದಂಥ ಉತ್ಸಾಹ, ಆವಾಗ ನಿಮಗೆ ಮನಸ್ಸಿಗಾಗಲಿ ದೇಹಕ್ಕಾಗಲಿ ವಿಶ್ರಾಂತಿ ಅಗತ್ಯವೂ ಇಲ್ಲ. ಎಷ್ಟು ಬೇಕೋ ಓಡಾಡ್ತೀರಿ, ಕೆಲಸ ಕಾರ್ಯಗಳನ್ನು ಗೆದ್ದುಕೊಂಡು ಮನೆಗೆ ಬರ್ತೀರಿ. ಹಾಗೆ ಈ ಸಂದರ್ಭದಲ್ಲಿ ಲಾಭಾಂಶ ಅನ್ನುವಂಥದ್ದು ಸಾಧಾರಣವಾಗಿ ಚೆನ್ನಾಗೇ ಇದೆ ನಿಮಗೆ. ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಅದರಲ್ಲೂ
ನಿಮಗೆ ನಾಲ್ಕರ ಸ್ಥಾನದಲ್ಲಿ ಚಂದ್ರ ಇದ್ದಾಗ, ಇದು ನಾಲ್ಕು ಈಗಾಗಲೇ ಹೇಳಿದಾಗೆ ಸುಖ ಸ್ಥಾನದಲ್ಲಿ ಇರುವಂಥದ್ದು, ಇಲ್ಲಿ ಕುಟುಂಬದಲ್ಲಿ ಸುಖ ಅನ್ನುವಂಥದ್ದು ಇದೆ, ಸೌಖ್ಯ ಇದೆ ಈ ದಿನ. ಹಾಗೆ ಒಂದು ಒಳ್ಳೆಯ ತಿಳುವಳಿಕೆ ಅನ್ನುವಂಥದ್ದು ನಿಮ್ಮ ಮನೆಯವರಿಗೆ ಇರುವಂಥದ್ದು, ನಿಮ್ಮ ಬಗ್ಗೆ, ನಿಮ್ಮ ಓದಿನ ಬಗ್ಗೆ, ನಿಮ್ಮ ಉದ್ಯೋಗದ ಬಗ್ಗೆ ಅಲ್ಪ ಸ್ವಲ್ಪ ಗೌರವವನ್ನು ಉಳಿಸ್ಕೊಂಡಿದ್ದೀರಿ. ಆ ಕನ್ಸಿಸ್ಟೆನ್ಸಿಯನ್ನು ಸ್ವಲ್ಪ ಮುಂದುವರಿಸಬೇಕು ಅನ್ನುವಂಥದ್ದು. ಹಾಗೆಯೇ ದಾಂಪತ್ಯದಲ್ಲಿ ನೋಡಿ, ಪ್ರೀತಿ ವಾತ್ಸಲ್ಯಗಳು ಈ ದಿನ ಉಕ್ಕಿ ಹರಿಯುವಂಥದ್ದು. ಶನಿದೇವರು ಮಕರ ರಾಶಿಯಲ್ಲೇ ಸ್ಥಿತನಾಗಿರುವಂಥದ್ದು, ಹಾಗಾಗಿ ಇಲ್ಲಿಂದ ಹೆಚ್ಚಿನ ಒಂದು ಪ್ರಭಾವ ಇಲ್ಲ ಅಂತ ಅಂದರೂ ಕೂಡ ನಿಮಗೆ ಚಂದ್ರನಿಂದ ಮತ್ತು ಶುಕ್ರನಿಂದ ವಿಶೇಷವಾದಂತಹ ಫಲಗಳನ್ನು ಪಡ್ಕೊಳ್ತೀರಿ. ಹಾಗೆ ಇಲ್ಲಿ ಆದಾಯಕ್ಕಿಂತ ಖರ್ಚು ಹೆಚ್ಚಾದಾಗ ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿ ಕಡಿಮೆ ಆಗುತ್ತೆ. ಹಾಗಾಗಿ ಆದಷ್ಟು ಬೇಗ ಇದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂಥದ್ದು. ಇನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನ ಅನ್ನುವಂಥದ್ದು ಇದೆ, ಜನ ನಿಮ್ಮನ್ನು ಗುರುತಿಸ್ತಾರೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಂದು ಒಳ್ಳೆಯ ಅಪ್ರಿಸಿಯೇಷನ್ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಬೇರೆ ಬೇರೆ ವಿಚಾರಗಳಲ್ಲಿ ನಿಮಗೆ ಆಸಕ್ತಿ ಅನ್ನುವಂಥದ್ದು ಬಂದಾಗ ಸಮಯ ವ್ಯರ್ಥವಾಗುತ್ತೆ. ಹಾಗಾಗಿ ಒಂದು ಅನ್ಯಥಾ ವಿಷಯದ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಂಡ್ರೆ, ಆಸಕ್ತಿ ಅನ್ನುವಂಥದ್ದು ಬಂದರೆ ನಿಮ್ಮ ಬೇರೆ ಕೆಲಸಗಳ ಕಾರ್ಯಗಳು ಸ್ಥಗಿತವಾಗುವಂಥದ್ದು, ಅದಕ್ಕೆ ಪ್ರಿಯಾರಿಟೈಸ್ ಮಾಡ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ನಿಮ್ಮ ಜೀವನ ಅಂದರೆ ತುಂಬ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು ಅನ್ನುವಂಥದ್ದು. ಅದರಲ್ಲೂ ಸಾಡೆ ಸಾತಿ ಶನಿ ಇರುವಂಥ ಸಂದರ್ಭ, ಇನ್ನು ನಾವು ನಾಳೆ ಅಥವಾ ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಇಲ್ಲಿ ರಾಹು ಕೇತುಗಳ ಈ ಒಂದು ಸ್ಥಾನ ಪಲ್ಲಟದಿಂದ ಆಗುವಂಥದ್ದೇನಿದೆ, ಶನಿದೇವರ ಸ್ಥಾನ ಪಲ್ಲಟದಿಂದ ಆಗುವಂಥ ಕೆಲವು ಅಂಶಗಳು ಯಾವ್ಯಾವುದು ಅನ್ನುವಂಥದ್ದನ್ನು ನೋಡೋಣ. ಇನ್ನು ಯಾಕೆಂದರೆ ಇನ್ನು ಭಾಳ ಹತ್ತಿರದಲ್ಲೇ ಈ ಗ್ರಹಗಳ, ಅದರಲ್ಲೂ ಮುಖ್ಯವಾದಂತಹ ಗ್ರಹಗಳ ಬದಲಾವಣೆಗಳು ಆಗುವಂತಹ ಸಂದರ್ಭ. ಹಾಗಾಗಿ ಈ ದಿನದಿಂದಲೇ ಅವುಗಳ ಎಫೆಕ್ಟ್ ಅನ್ನುವಂಥದ್ದು ನಿಮ್ಮ ಮೇಲೆ ಬರುವಂಥದ್ದಾಗುತ್ತೆ. ಅದರಿಂದ ಸ್ವಲ್ಪ ಅನುಸಂಧಾನ ಮಾಡಿಕೊಳ್ಬೇಕು, ಅದರ ಬಗ್ಗೆ ಎಚ್ಚರಿಕೆ ಅನ್ನುವಂಥದ್ದನ್ನು ಕೂಡ ಇಟ್ಕೊಳ್ಬೇಕಾಗತ್ತೆ. ಇನ್ನು ಪತಿ ಪತ್ನಿಯರ ಮಧ್ಯೆ ಅಥವಾ ಪ್ರೇಮಿಗಳ ಮಧ್ಯೆ ಸ್ವಲ್ಪ ವಿರಸ ಅನ್ನುವಂಥದ್ದು ಇರುತ್ತೆ. ಯಾಕೆಂದರೆ ಹೇಳಿದ ಸಮಯಕ್ಕೆ ಬರದೇ ಇರುವಂಥದ್ದು ಇರ್ಬೋದು, ಹೇಳಿದ ಕೆಲಸವನ್ನು ಮಾಡದೇ ಇರುವಂಥದ್ದು ಇರ್ಬೋದು, ಅಥವಾ ನಿಮ್ಮ ಬಗ್ಗೆ ಸ್ವಲ್ಪ ಏನೋ ಕೇವಲವಾಗಿ ಮಾತಾಡುವಂಥದ್ದು ನಿಮ್ಮ ಕಿವಿಗೆ ಬಿದ್ದಿದೆ, ಅದಕ್ಕಾಗಿ ಒಂದು ಸ್ವಲ್ಪ ಚಾಟಿಯೇಟನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಅವರಿಗೆ ಪನಿಷ್ ಮಾಡುವಂಥದ್ದಾಗತ್ತೆ. ಸ್ವಲ್ಪ ಜಾಗ್ರತೆ, ಇದು ಸ್ವಲ್ಪ ಚೌಕಟ್ಟನ್ನು ಮೀರಬಾರ್ದು, ಅಷ್ಟರೊಳಗೆ ಇದ್ದರೆ ತುಂಬ ಉತ್ತಮ. ಈ ಸಂದರ್ಭ ನಿಮ್ಮ ಇಷ್ಟದೇವರ ಪ್ರಾರ್ಥನೆಯನ್ನು ಮಾಡಿ, ಜೊತೆಗೆ ಈ ದಿನ ನೀವು ಲಕ್ಷ್ಮೀ ಸ್ತೋತ್ರವನ್ನು ಪಠಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ವೀಕ್ಷಕರೇ, ಕೊನೆಯದಾಗಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂತಹ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ತಪ್ಪದೆ ಕೇಳಿಸ್ಕೊಳ್ಳಿ, ನಿಮಗೆ ಒಳ್ಳೆಯದಾಗತ್ತೆ. ಕುಂಭರಾಶಿ, ಕುಂಭರಾಶಿಯವರಿಗೆ ತುಂಬ ಜ್ಞಾಪಕ ಶಕ್ತಿ ಇರುವಂಥದ್ದು. ಹಾಗಾಗಿ ಹಳೆಯ ಯಾವುದೇ ಘಟನೆಗಳಿರಲಿ, ಹಳೆಯ ವ್ಯಾಪಾರ ವ್ಯವಹಾರಗಳು, ಯಾರಿಗೆ ಹಣ ಕೊಟ್ಟಿದ್ದೀರಿ, ಯಾರು ಕೊಡಬೇಕಾಗಿದೆ, ಯಾರೊಟ್ಟಿಗೆ ನೀವು ಆರ್ಥಿಕವಾಗಿ ವ್ಯವಹಾರ ಮಾಡಿದ್ದೀರಿ ಮಾಡಿಲ್ಲ, ಅಥವಾ ಮನೆ ಒಂದು ಗೃಹಿಣಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೀರಿ, ಆಚೆ ಪುರುಷನಾಗಿ ಯಾವ ಕೆಲಸವನ್ನು ಮಾಡುತ್ತಿದ್ದೀರಿ, ಹೇಗೆ ದುಡಿತಾ ಇದ್ದೀರಿ, ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ನಿಮ್ಮ ಸ್ಮೃತಿ ಪಟಲದಲ್ಲೇ ಇರುವಂಥದ್ದು, ಬಹಳ ಮೆಮೊರಿ ಅನ್ನುವಂಥದ್ದು ಬಹಳ ವಿಶೇಷವಾಗಿದೆ. ಇತರರ ಗುಣಗಳನ್ನು ಅಳತೆ ಮಾಡುವುದರಲ್ಲಿ ತುಂಬ ಸಮರ್ಥರು ನೀವು. ಒಬ್ಬರನ್ನು ನೋಡಿದ ಕೂಡಲೇ ಹೇಳ್ತೀರಿ ಈ ವ್ಯಕ್ತಿ ಹೇಗೆ, ಇವರಿಂದ ಆಗುವಂಥ ನ್ಯಾಯ ಅನ್ಯಾಯಗಳೇನು, ಅನುಕೂಲ ಅನಾನುಕೂಲಗಳೇನು ಅನ್ನುವಂಥದ್ದನ್ನು ಮೊದಲೇ ಕಂಡುಹಿಡಿದು ಒಂದಾ ತಟಸ್ಥರಾಗ್ತೀರಿ, ಇಲ್ಲ ಅವರ ಒಟ್ಟಿಗೆ ನೀವು ಬೆರೀತೀರಿ, ಈ ಎರಡರಲ್ಲಿ ಒಂದು ಕೆಲಸ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಆಗತ್ತೆ. ಹಾಗೆ ಎಲ್ಲವರನ್ನು ಕೂಡ ಬಹಳ ಸೂಕ್ಷ್ಮವಾಗಿ ತಿಳಿದು ತಮ್ಮ ಅಭಿಪ್ರಾಯಗಳನ್ನು ತಕ್ಕ ಸಮಯದಲ್ಲಿ ಹೇಳುವಂಥವರು ಈ ಸಂದರ್ಭ. ಹಾಗೆ ಇಂಥ ಒಂದು ವ್ಯವಹಾರಗಳಿಂದಲೇ ಸ್ವಲ್ಪ ಒಂದು ಮಾತಿಗೆ ಮಾತು ಬರುವಂಥದ್ದು, ಏನೋ ಒಂದು ವ್ಯಾಜ್ಯ, ಒಂದು ಕಲಹ ಅನ್ನುವಂಥದ್ದು ಈ ಸಂದರ್ಭ ಉದ್ಭವ ಆಗುತ್ತೆ. ಹಾಗಾಗಿ ನೀವು ದೊಡ್ಡವ್ರು ಹೇಳ್ತಾರಲ್ಲ, ಕುಂಭದವನು ಮುಂದೆ ನಿಂತು ಗೆಲ್ಲುತ್ತಾನೆ ಅಂತ ಹೇಳಿ, ಹಾಗಾಗಿ ಇದರಲ್ಲಿ ನೀವೇ ಗೆಲ್ಲುವಂಥದ್ದು. ಆದರೂ ಕೂಡ ಆ ಸೋಲಿನ ಕಹಿಯಾಗಿ ಅವರಿಗೆ ಪರಿಣಮಿಸಬಾರದು. ಆ ರೀತಿಯಲ್ಲಿ ಅವರನ್ನು ಸ್ವಲ್ಪ ನಾಟಕೀಯವಾಗಿದ್ದರೂ ಕೂಡ ನಯವಾಗಿ ಮಾತಾಡಿ ಮುಂದಕ್ಕೆ ಕಳಿಸುವಂಥ ಒಂದು ಸಂದರ್ಭ ಈ ದಿನ ನಿಮಗೆ ಒದಗಿ ಬರುವಂಥದ್ದು. ಹಾಗೆ ಯಾವುದೇ ಒಂದು ಆಸ್ತಿ ವಿವಾದ ಅಥವಾ ಒಂದು ರಿಲೇಷನ್ಶಿಪ್ಪಲ್ಲಿ ಬಂದಿರುವಂಥ ವಿವಾದಗಳಿರಲಿ, ಹಣಕಾಸಿನ ವಿಚಾರಗಳಿರಲಿ, ಇದರಲ್ಲಿ ಬಂದಿರುವಂತಹ ಯಾವುದೇ ಒಂದು ಕೋರ್ಟ್ ಕೇಸ್ ಅನ್ನುವಂಥದ್ದು, ನ್ಯಾಯಾಲಯ ಪ್ರಕರಣಗಳಿದ್ದರೆ ಅದು ಸ್ವಲ್ಪ ವಿಳಂಬ ಆಗುವಂಥದ್ದಾಗತ್ತೆ. ಇನ್ನು ಈ ದಿನ ಬಹಳ ಅದ್ಭುತವಾದಂತಹ ಆರೋಗ್ಯ ಇದೆ, ಯಾಕೆಂದರೆ ತೃತೀಯ ಸ್ಥಾನದಲ್ಲೇ ನಿಮಗೆ ಕೀರ್ತಿ ಸ್ಥಾನದಲ್ಲೇ ಚಂದ್ರ ಇರುವಂಥದ್ದು.
ಹಾಗಾಗಿ ಚಂದ್ರ ಮೂರರಲ್ಲಿ ಇದ್ದಾಗ ಒಳ್ಳೆಯ ಐಶ್ವರ್ಯ ಗಳಿಕೆ ಇದೆ, ಒಳ್ಳೆಯ ಸಂತೋಷ ಅನ್ನುವಂಥದ್ದು ಇದೆ, ನಿಮ್ಮ ವ್ಯಾಪಾರ ವ್ಯವಹಾರಗಳು ಬಹಳ ವಿಶೇಷವಾಗಿ ಚೆನ್ನಾಗೇ ನಡೆಯುವಂಥದ್ದು. ಹಾಗೆ ಏನಾದರೂ ಮಾಡಿ ಸ್ವಲ್ಪ ಪ್ರಗತಿಯನ್ನು ಹೊಂದಬೇಕು, ಅಭಿವೃದ್ಧಿಯನ್ನು ಕಾಣಬೇಕು, ಮುಂದೆ ಬರಬೇಕು ಅನ್ನುವಂಥ ಅಭಿಲಾಷೆ ನಿಮಗಿರುವಂಥದ್ದು. ಅದಕ್ಕಾಗಿ ಅಲ್ಪ ಸ್ವಲ್ಪ ಪ್ರಯತ್ನವನ್ನು ಕೂಡ ಮಾಡ್ತೀರಿ. ಕೆಲವರು ಕೆಲವೊಮ್ಮೆ ಪ್ರಯತ್ನದಲ್ಲಿ ಸಕ್ಸಸ್ ಆಗಿದ್ದಾರೆ, ಕೆಲವರು ಇನ್ನೂ ಸಕ್ಸಸ್ ಆಗಬೇಕು ಅನ್ನುವಂಥ ಹಂತದಲ್ಲಿದ್ದೀರಿ. ಆದ್ದರಿಂದ ಇದ್ರ ಬಗ್ಗೆ ಸ್ವಲ್ಪ ಆದಷ್ಟು ಬೇಗ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಉತ್ತಮ. ಇನ್ನು ದೊಡ್ಡ ಕುಟುಂಬಕ್ಕೆ ಸೇರಿರುವಂಥವರು, ಆ ಕುಟುಂಬವನ್ನು ಮುನ್ನಡೆಸುವಂತಹ ಜವಾಬ್ದಾರಿ ನಿಮ್ಮ ಮೇಲೆ ಬರುವಂಥದ್ದು. ಹಾಗಾಗಿ ಇಲ್ಲೂ ಕೂಡ ನಿಮ್ಮ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಅಥವಾ ಕೆಲಸ ಕಾರ್ಯಗಳನ್ನು ಹಂಚಿರುವ ಬಗ್ಗೆ ಸ್ವಲ್ಪ ಫಾಲೋಅಪ್ ಅನ್ನುವಂಥದ್ದು ಬೇಕಾಗತ್ತೆ, ಈ ಮಾಹಿತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಇನ್ನು ಸಹೋದರ ಸ್ಥಾನಾಧಿಪತಿಯಾದಂತಹ ಕುಜ ಮತ್ತು ಲಗ್ನಾಧಿಪತಿಯಾದಂತಹ ಶನಿ, ಇವರಿಬ್ಬರು ವಿರೋಧಿಗಳು. ಆದ್ದರಿಂದ ಸ್ವಲ್ಪ ನಿಮ್ಮಲ್ಲಿ ಒಡ ಹುಟ್ಟಿದವರು ಅಥವಾ ತುಂಬ ಬೇಕಾದಂತಹ ಸ್ನೇಹಿತರು ಸ್ವಲ್ಪ ದೂರ ದೂರ ಇರುವಂಥದ್ದಾಗತ್ತೆ. ಅಷ್ಟೊಂದು ಮಧುರವಾದಂತಹ ಸಂಬಂಧ ಈ ಸಂದರ್ಭದಲ್ಲಿ ಕಾಣ್ತಾ ಇಲ್ಲ. ಪ್ರಯತ್ನ ಮಾಡಿ ಹೆಚ್ಚಿನ ಫಲವನ್ನು ನೀವು ಕಾಣಬಹುದು. ಆದರೂ ಈ ದಿನ ನಿಮ್ಮ ಇಷ್ಟದೇವರ ಪ್ರಾರ್ಥನೆಯನ್ನು ಮಾಡಿ, ಜೊತೆಗೆ ನೀವು ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಪಠನೆ ಮಾಡಿ, ಗೋವುಗಳಿಗೆ ಸ್ವಲ್ಪ ಗ್ರಾಸವನ್ನು ಕೊಡಿ, ಏನಾದರೂ ತಿನ್ನಲಿಕ್ಕೆ ಕೊಡಿ, ಹಣ್ಣುಗಳನ್ನು ಅಥವಾ ಅಕ್ಕಿ ಬೆಲ್ಲ ಇಂಥದ್ದನ್ನು ಗೋವುಗಳಿಗೆ ಸಮರ್ಪಣೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ವೀಕ್ಷಕರೇ, ಕೊನೆಯದಾಗಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂಥ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ತಪ್ಪದೆ ಕೇಳಿಸ್ಕೊಳ್ಳಿ, ನಿಮಗೆ ಒಳ್ಳೆಯದಾಗತ್ತೆ. ಮೀನರಾಶಿ, ಮೀನರಾಶಿಯವರಿಗೆ ವಿದ್ಯಾಕಾರಕನಾದಂತಹ ಬುಧನೇ ವಿದ್ಯಾಸ್ಥಾನವಾದಂತಹ ನಾಲ್ಕನೇ ರಾಶಿಗೆ ಅಧಿಪತಿಯಾಗಿರುವಂಥದ್ದು. ಹಾಗಾಗಿ ಸಹಜವಾಗಿಯೇ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳೋದರಲ್ಲಿ ಹೆಚ್ಚಿನ ಪರಿಶ್ರಮ ಅನ್ನುವಂಥದ್ದು ಇದೆ. ಹಾಗೆ ಮನೆಯಲ್ಲಿ ಮಾಡುವಂಥ ಒಂದು ಊಟ ತಿಂಡಿ ಇರ್ಬೋದು ಅಥವಾ ಮಾಡುವಂತಹ ಸಣ್ಣ ಪುಟ್ಟ ಪ್ರಯಾಣಗಳಿರ್ಬೋದು, ಇದಕ್ಕೆ ಸ್ವಲ್ಪ ಕಸಿವಿಸಿ ಆಗುವಂಥದ್ದು, ಇರುಸು ಮುರುಸು ಆಗುವಂಥದ್ದು, ಕಾರಣ ಆರೋಗ್ಯ ಅಷ್ಟಾಗಿ ಇಲ್ಲ. ಹಾಗಾಗಿ ಈ ಒಂದು ವಾತಾವರಣದಲ್ಲೂ ಕೂಡ ಹೊರಗೆ ಹೋಗಿ ಬರುವಂಥದ್ದೇ ತ್ರಾಸವಾಗುತ್ತೆ. ಆದ್ದರಿಂದ ಮನೆಯೊಳಗೆ ಇದ್ದು ಕೆಲವು ವಿಚಾರಗಳ ಬಗ್ಗೆ ಸ್ವಲ್ಪ ಚಿಂತನೆ ಮಾಡುವಂಥದ್ದು ಬಹಳ ಉತ್ತಮ. ಇನ್ನು ಅದರಲ್ಲೂ ನಿಮಗೆ ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು. ಹಾಗಾಗಿ ಈ ದಿನ ಆದಾಯವನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಮನಸ್ಸು ಮಾಡ್ತೀರಿ. ಇಲ್ಲಿ ಜ್ಞಾನದ ವೃದ್ಧಿ ಅನ್ನುವಂಥದ್ದು ಆಗುತ್ತೆ, ಆದರೆ ಆದಾಯವೂ ಕೂಡ ಜೊತೆ ಜೊತೆಯಾಗಿ ಆಗಬೇಕು ಅನ್ನುವಂಥದ್ದು. ಹಾಗೆ ವಿದ್ಯಾರ್ಥಿಗಳು ಉತ್ಸಾಹದಿಂದ ನಿಮ್ಮ ವ್ಯಾಸಂಗವನ್ನು ಮಾಡಬೇಕು. ಹಾಗಾಗಿ ಉತ್ಸಾಹವೇ ಈ ದಿನ ನಿಮಗೆ ಅಸ್ತ್ರವಾಗಿ ಇರುವಂಥದ್ದು. ಎಲ್ಲೂ ಕೂಡ ನಿಮ್ಮ ಟೆಂಪರನ್ನು ಲೂಸ್ ಮಾಡಿಕೊಳ್ಬೇಡಿ. ಈ ದಿನ ಕೋಪವನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ನೂರಾರು ಜನ ನೂರಾರು ಕೆಲಸ ಕಾರ್ಯಗಳಿಗೆ ಬರುವಂಥ ಸನ್ನಿವೇಶದಲ್ಲಿ ಇರುವಾಗ ಅವರಿಂದ ಸ್ವಲ್ಪ ಜಾಗೃತರಾಗೇ ಇರಬೇಕು ಅನ್ನುವಂಥದ್ದು. ಯಾಕೆಂದರೆ ಅವರಿಂದ ಒಂದು ಹೊಗಳಿಕೆಯಾಗಲಿ ಅಥವಾ ಅವರಿಂದ ಯಾವುದೋ ಒಂದು ಕೆಲಸವನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸ್ಕೊಂಡು ಬರುವಂಥದ್ದಾಗಲಿ, ಇಂತಹ ಸೂಕ್ಷ್ಮತೆಗಳನ್ನು ಸ್ವಲ್ಪ ಗಮನಿಸಬೇಕು ಅನ್ನುವಂಥದ್ದು. ಹಾಗೆ ಈ ಸಂದರ್ಭದಲ್ಲಿ ದಾಂಪತ್ಯದಲ್ಲಿ ನೋಡಿ, ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ಆಕಸ್ಮಿಕವಾಗಿ ಬರುವಂಥದ್ದು. ಹಾಗಾಗಿ ಸದಾಕಾಲ ಅದಿಲ್ಲ, ಇದ್ದಕ್ಕಿದ್ದಾಗೆ ಅದು ಬರುವಂತಹ ಸಾಧ್ಯತೆ ಈ ದಿನ ಹೆಚ್ಚಾಗಿದೆ. ಹಾಗೆ ಇಲ್ಲ ಸಲ್ಲದ ಅಪವಾದಗಳಿಗೆ ಗುರಿಯಾಗ್ತೀರಿ. ನೋಡಿ, ನೀವೇನು ತಪ್ಪೇ ಮಾಡಿಲ್ಲ, ಆದರೂ ಕೂಡ ತಪ್ಪು ಯಾರು ಮಾಡಿದ್ರು ಅಂದರೆ ಎಲ್ಲ ಬೆರಳುಗಳು ನಿಮ್ಮನ್ನು ತೋರಿಸ್ತಾ ಇರುತ್ತೆ. ಹಾಗಾಗಿ ಇದು ಮನಸ್ಸಿಗೆ ತುಂಬ ಬೇಸರವನ್ನು ಉಂಟು ಮಾಡುವಂಥದ್ದು. ಆದಷ್ಟು ಬೇಗ ಇದನ್ನು ಸ್ವಲ್ಪ ದುರಸ್ತಿ ಮಾಡಿಕೊಳ್ಳುವಂಥದ್ದು, ರಿಪೇರಿ ಮಾಡಿಕೊಳ್ಳುವಂಥದ್ದು ಒಳ್ಳೆಯದೇ. ಇನ್ನು ಮಂಗಳ ಕಾರ್ಯಗಳಲ್ಲಿ ಭಾಗಿಗಳಾಗುವಂಥದ್ದು, ಕುಟುಂಬದಲ್ಲಿ ನಡೆಯುವಂತಹ ಶುಭ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ. ಹಾಗೆ ಒಂದು ಯತ್ನ ಕಾರ್ಯಗಳಲ್ಲಿ ಜಯಶೀಲರಾಗುವಂಥದ್ದು. ಇದು ಪುರುಷರಿರಲಿ ಸ್ತ್ರೀಯರಿರಲಿ ಸಾಮಾನ್ಯವಾಗಿ ಹೇಳ್ತಾ ಇರುವಂಥ ಒಂದು ಗೋಚಾರ ಫಲಗಳು, ದಿನ ಭವಿಷ್ಯ. ಹಾಗಾಗಿ ಇದು ಪುರುಷರಿಗೆ ಮಾತ್ರ ಮೀಸಲಲ್ಲ ಅಥವಾ ಸ್ತ್ರೀಯರಿಗೆ ಮಾತ್ರ ಮೀಸಲಲ್ಲ, ವ್ಯಕ್ತಿಯಾಗಿ ಯಾವ ವ್ಯಕ್ತಿ ಈ ಒಂದು ರಾಶಿಯಲ್ಲಿ ಜನಿಸಿದ್ದಾನೆ, ಈ ನಕ್ಷತ್ರದಲ್ಲಿದ್ದಾನೆ ಅಥವಾ ಈ ದಿನಾಂಕದಂದು ಜನಿಸಿದ್ದಾರೆ, ಅದನ್ನು ನೋಡಿ ಗೋಚಾರ ಫಲಗಳನ್ನು ಹೇಳುವಂಥ ಒಂದು ಪ್ರಯತ್ನ ಅಷ್ಟೇ ಹೊರತು ಇದು ಇಂಥವ್ರಿಗೆ ಇಂಥವ್ರಿಗೆ ಮೀಸಲು ಅನ್ನುವಂಥದ್ದೇನೂ ಇಲ್ಲ. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಆತ್ಮೀಯರಲ್ಲಿ ನೋಡಿ ಬಾಂಧವ್ಯ ಬಹಳ ವೃದ್ಧಿಯಾಗುವಂಥದ್ದು. ನಿಮಗೆ ತೀರಾ ಬೇಕಾದಂಥವರು ಅವರಲ್ಲಿ ನಿಮ್ಮ ಒಂದು ಅಳಲನ್ನು ಅಥವಾ ಮನದಾಸೆಯನ್ನು ಹೇಳಿಕೊಂಡಾಗ ವ್ಯವಸ್ಥಿತವಾಗಿ ಬೇಕಾದಂಥ ಒಂದು ಪೂರಕ ಒಂದು ಆಪರ್ಚುನಿಟಿ ಅನ್ನುವಂಥದ್ದನ್ನು ನಿಮಗೆ ಈ ಸಂದರ್ಭದಲ್ಲಿ ಒದಗಿಸ್ಕೊಡ್ತಾರೆ.
ಅದಕ್ಕಾಗಿ ನೀವು ಕೃತಜ್ಞತರಾಗಿರಬೇಕು. ಜೊತೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಈ ಸಂದರ್ಭದಲ್ಲಿ ಸ್ವಲ್ಪ ಲಾಭಾಂಶ ಅನ್ನುವಂಥದ್ದು ಕಡಿಮೆ ಆದರೂ ಕೂಡ ಕೈ ಕಚ್ಚಲ್ಲ. ಜೊತೆಗೆ ಎಲ್ಲೂ ನಷ್ಟ ಅನ್ನುವಂಥದ್ದು ಇಲ್ಲ. ಹಣ ವ್ಯಯವಾಗ್ಬೋದು, ನಷ್ಟ ಅನ್ನುವಂಥದ್ದು ಆಗಲ್ಲ. ಆದ್ದರಿಂದ ಈ ಒಂದು ಪ್ರಯತ್ನ ಏನಿದೆ ಇದರಲ್ಲಿ ಬಹಳ ಯಶಸ್ಸನ್ನು ಗಳಿಸಬೇಕು. ಅದಕ್ಕಾಗಿ ಮನೆಯಲ್ಲಿರುವಂತಹ ಹಿರಿಯರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು ಈ ಸಂದರ್ಭದಲ್ಲಿ. ಹಾಗೆ ಮನೆಯಲ್ಲಿರುವಂತಹ ಮಕ್ಕಳಿರ್ಬೋದು, ಕಿರಿಯರಿರ್ಬೋದು, ಅವರ ಬೇಕು ಬೇಡಗಳನ್ನು ಸ್ವಲ್ಪ ಅನುಸಂಧಾನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ವಿಶೇಷವಾಗಿ ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡಿ, ಜೊತೆಗೆ ಗಣಪತಿ ಸ್ತೋತ್ರವನ್ನು ಪಠನೆ ಮಾಡಿ. ಉತ್ತಮ ಫಲ ನಿಮ್ಮದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ವೀಕ್ಷಕರೇ, ಕೊನೆಯದಾಗಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂತಹ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ತಪ್ಪದೆ ಕೇಳಿಸ್ಕೊಳ್ಳಿ, ನಿಮಗೆ ಒಳ್ಳೆಯದಾಗತ್ತೆ. ಪ್ರಿಯ ವೀಕ್ಷಕರೇ, ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರೇರಕ ಶಕ್ತಿಯಾದಂಥ ತಾವೆಲ್ಲರೂ ಕೂಡ ವಾಹಿನಿಯ ಜನಪ್ರಿಯತೆಗೆ ಕಾರಣರಾಗಿದ್ದೀರಿ. ಪ್ರತಿದಿನ ನೀವು ನೀಡ್ತಾ ಇರುವಂತಹ ಸಲಹೆ, ಮಾರ್ಗದರ್ಶನ, ನಿಮ್ಮ ಸಮಸ್ಯೆಗಳು ಮತ್ತು ಅದಕ್ಕೆ ತಾವು ಬಯಸುವಂತಹ ಪರಿಹಾರ ಕ್ರಮಗಳು, ಹೀಗೆ ಹಲವು ಪ್ರಶ್ನೆಗಳಿಗೆ ನಮ್ಮಿಂದ ಸಾಧ್ಯವಾದಷ್ಟು ನಿಖರವಾಗಿ ಉತ್ತರಗಳನ್ನು ನೀಡ್ತಾ ಬಂದಿದ್ದೇವೆ. ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಿಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ, ಅದಕ್ಕಾಗಿ ಕ್ಷಮೆ ಇರಲಿ ಅಂತ ಹೇಳಿ ಕೇಳ್ತಾ, ಆದರೆ ಈ ಇಮೇಲ್ನಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ಸ್ವಲ್ಪ ಕಷ್ಟ ಸಾಧ್ಯವಾಗ್ತಾ ಇದೆ. ಅದಕ್ಕಾಗಿ ನಮ್ಮೆಲ್ಲರ ಪ್ರಿಯ ವೀಕ್ಷಕರ ಅನುಕೂಲಕ್ಕಾಗಿ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ನಾವು ಹೊಸ ಬದಲಾವಣೆಯನ್ನು ತರಲಿಕ್ಕೆ ಇಚ್ಛೆ ಪಟ್ಟಿದ್ದೇವೆ. ಅದನ್ನ ವಾಟ್ಸಾಪ್ ಮೂಲಕ ತಮ್ಮನ್ನು ತಲುಪಲು ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಅದಕ್ಕಾಗಿ ಈ ಕೆಳಗೆ ನೀಡಿರುವಂತಹ ವಾಟ್ಸಾಪ್ ನಂಬರ್ಗೆ ನಿಮ್ಮ ಅಭಿಪ್ರಾಯಗಳನ್ನ, ನಿಮ್ಮ ಪ್ರಶ್ನೆಗಳನ್ನ, ಸಂದೇಹಗಳನ್ನ ಕಳುಹಿಸಿ ಉತ್ತರವನ್ನು ಪಡ್ಕೊಳ್ಳಿ. ಇಲ್ಲಿ ಒಂದು ವಿಶೇಷ ಸೂಚನೆ ಏನಂದ್ರೆ, ಈ ವಾಟ್ಸಾಪ್ಗೆ ಕೇವಲ ಮೆಸೇಜ್ಗಳಿಗೆ ಮಾತ್ರ ಅವಕಾಶ ಇದೆ. ಈ ನಂಬರ್ಗೆ ಯಾವುದೇ ಕರೆಗಳನ್ನು ಮಾಡಲು ಸಾಧ್ಯ ಆಗಲ್ಲ. ಆದ್ದರಿಂದ ವೀಕ್ಷಕರು ಈ ಬದಲಾವಣೆಯನ್ನು ಗಮನಿಸಿ. ಎಂದಿನಂತೆ ಸದಾ ತಮ್ಮ ಆಶೀರ್ವಾದ ಹಾಗೂ ಬೆಂಬಲವನ್ನ ಬೇಡ್ತಾ ಇದೆ ಸಿರಿಗನ್ನಡ ಸುದ್ದಿವಾಹಿನಿಯ ತಂಡ. ಎಲ್ಲರಿಗೂ ಕೂಡ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಸಿಂಹ ರಾಶಿಯವರ ಅದೃಷ್ಟ ಸಂಖ್ಯೆ 1, ಧನುಸ್ಸು 2, ವೃಷಭ 3, ಮೇಷ ಕುಂಭ 4, ಕನ್ಯಾ 5, ಕರ್ಕಾಟಕ ವೃಶ್ಚಿಕ 6, ತುಲಾ 7, ಮಿಥುನ ಮೀನ 8, ಮಕರ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.